ಶ್ರೀ ಗಣೇಶಾಯ ನಮಃ ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ ಶ್ರೋತೃಗಳಿಗೆ ನಮಸ್ಕಾರ ಇಪ್ಪತ್ತೊಂದನೆಯ ಅಧ್ಯಾಯ ಹಿಂದಿನ ಇಪ್ಪತ್ತನೇ ಅಧ್ಯಾಯದಲ್ಲಿ ನಾವು ಮೂವರು ರಾಕ್ಷಸತ್ರಯರು ಅಂದರೆ ಅಂಧಕಾಸುರ ಯಾರು ಕಗ್ಗತ್ತಲಿನ ಸ್ವರೂಪ ಸ್ವರೂಪವಾಗಿದ್ದನೋ ಅಂತಹ ಅಂಧಕಾಸುರ ಅಂಬಾಸುರ ಮತ್ತು ತುಂಗ ಎಂಬ ಮೂವರು ರಾಕ್ಷಸರು ನರಾಂತಕನಿಂದ ಕಳುಹಿಸಲ್ಪಟ್ಟು ಅಂಧಕಾಸುರನು ಕಾಶಿನಗರದ ಮೇಲೆ ಎಲ್ಲೆಡೆ ಅಂಧಕಾರ ಕವಿಯುವಂತೆ ಕಗ್ಗತ್ತಲು ಕವಿಯುವಂತೆ ಮಾಡುತ್ತಾನೆ ಅದೇ ಸಮಯದಲ್ಲಿ ಅಂಬಾಸುರ ಕುಂಭದ್ರೋಣದಂತಹ ಆನೆಯ ಸೊಂಡಿಲನ ಗಾತ್ರದ ಮಳೆ ಸುರಿಸುತ್ತಾ ಪ್ರವಾಹ ಸೃಷ್ಟಿಸುತ್ತಾನೆ ಆದರೆ ಕೊನೆಗೆ ದೇವನು ಬಾಲರೂಪಿಯಾದಂತಹ ದೇವನು ಅಲ್ಲಿ ದೊಡ್ಡ ವಟವೃಕ್ಷದ ರೂಪದಲ್ಲಿ ನಿಂತು ಅದರ ಮೇಲೆ ವಿಶಾ ವಿಶಾಲ ಆಕಾರದ ಪಕ್ಷಿಯ ರೂಪದಲ್ಲಿ ತನ್ನ ರೆಕ್ಕೆಗಳನ್ನು ಹರಡಿಕೊಂಡು ಜನರನ್ನೆಲ್ಲ ಕಾಪಾಡುತ್ತಾನೆ ತನ್ನ ಬೆಳಕಿನ ತನ್ನ ದೇಹದ ತೇಜಸ್ಸಿನಿಂದ ಅಲ್ಲಿ ಕವಿದಿದ್ದ ಅಂಧಕಾರವನ್ನು ಹೋಗಲಾಡಿಸಿ ಜನರಿಗೆ ಅಭಯವನ್ನು ಕೊಡುತ್ತಾನೆ ಕೊನೆಗೆ ತುಂಗನು ಪರ್ವತದ ಸ್ವರೂಪದಲ್ಲಿ ಕಾಶಿನಗರದ ಮೇಲೆ ಹಾಗೂ ಹಾಗೂ ದೇವನ ಮೇಲೆ ಬೀಳಲು ಬಂದಾಗ ಅವನನ್ನು ಕೊಕ್ಕಿನಲ್ಲಿ ಕಚ್ಚಿಕೊಂಡು ಉಳಿದಿಬ್ಬರು ಅಂಧಕಾಸುರ ಅಂಬಾಸುರರನ್ನು ಕೈಗಳಲ್ಲಿ ಎತ್ತಿಕೊಂಡು ಸೂರ್ಯಮಂಡಲದವರೆಗೆ ಕರೆದುಕೊಂಡು ಹೋಗಿ ಅವರ ಮೂರು ಸುಟ್ಟ ಬದನೆಕಾಯಿಗಳಂತಾಗಿ ಸತ್ತನ ಮೃತರಾದ ನಂತರ ಅವರನ್ನು ಅವರ ಶರೀರಗಳನ್ನು ಬಿಸುಟು ಜನರಿಗೆ ಅಭಯವನ್ನು ನೀಡಿ ಮತ್ತೆ ತನ್ನ ಕಾಶಿನಗರದ ಸ್ಥಾನಕ್ಕೆ ಭಗವಂತ ಹಿಂದಿರುಗುತ್ತಾನೆ ನೋಡೋಣ ಬನ್ನಿ ಅದು ಅಲ್ಲಿಗೆ ಮುಗಿಯುತ್ತಾ ಅಲ್ಲಿಂದ ಅದರ ಪರಿಣಾಮವೇನಾಗುತ್ತೆ ಎಂಬುದನ್ನು ಈ ಇಪ್ಪತ್ತೊಂದನೆಯ ಅಧ್ಯಾಯದಲ್ಲಿ ಬ್ರಹ್ಮದೇವರು ಕಥೆಯನ್ನು ಮುಂದುವರಿಸುತ್ತಿದ್ದಾರೆ ಬ್ರಾಹ್ಮಣೋತ್ತಮ ಕೇಳು ಬಹಳ ಆಶ್ಚರ್ಯಕರವಾದ ಮುಂದಿನ ಕಥೆಯನ್ನು ನಿನಗೆ ಹೇಳುವೆನು ವಿನಾಯಕ ಚರಿತ್ರೆ ಎಂದರೆ ಸಾಮಾನ್ಯವಾದುದಲ್ಲ ಮನುಷ್ಯರ ಸಕಲ ಪಾಪಗಳನ್ನು ಒಡನೆಯೇ ನಿರ್ಮೂಲಗೊಳಿಸತಕ್ಕದ್ದು ಮುಂದೇನಾಯಿತೆಂದರೆ ಸತ್ತ ಮೂರು ಜನ ರಾಕ್ಷಸರ ಪೈಕಿ ಅಂಬಾಸುರ ಅಂಬಾಸುರ ಎಂಬುವನೊಬ್ಬನನ್ನು ನೀನು ಮರೆತಿರಲಿಕ್ಕಿಲ್ಲವಷ್ಟೇ ಬಹಳ ಎತ್ತರದಿಂದ ಬೀಳುವ ರಭಸದಲ್ಲಿ ಅವನ ರುಂಡ ಮುಂಡಗಳು ಬೇರೆ ಬೇರೆಯಾಗಿ ಹೋದವು ಮುಂಡವೇನೋ ಕಾಶಿರಾಜನ ಉದ್ಯಾನವನವನ್ನು ಭಂಜಿಸಿ ಕೃತಕೃತ್ಯವಾಯಿತು ಆದರೆ ದೈತ್ಯನು ಸತ್ತುಹೋದ ಸುದ್ದಿಯನ್ನು ನರಾಂತಕನಿಗೆ ತಿಳಿಸಬೇಕಾದುದು ಮತ್ತು ಇನ್ನಾರಾದರೂ ರಾಕ್ಷಸರ ಪೈಕಿ ಆಯಸ್ಸೂತ್ರ ಸಡಿಲವಾಗಲಾರಂಭಿಸಿದವರಿದ್ದರೆ ರಾಕ್ಷಸನು ಅವರನ್ನೂ ಪ್ರೇರಿಸಿ ವಿನಾಯಕನ ಬಳಿಗೆ ಕಳುಹಿಸುವಂತೆ ಸೂಚಿಸಬೇಕಾದುದು ತನ್ನ ಕರ್ತವ್ಯ ಎಂಬುದಕ್ಕಾಗಿಯೋ ಏನೋ ಅಂಬಾಸುರನು ರುಂಡವು ದೈತ್ಯೇಂದ್ರನ ಪಟ್ಟಣಕ್ಕೆ ಹಾರಿಬಂದು ಅಲ್ಲಿದ್ದ ತನ್ನ ಮನೆಯ ಅಂಗಳದಲ್ಲಿ ಬಿದ್ದುಬಿಟ್ಟಿತು ನಾನು ನನ್ನದು ಎಂಬ ಅಹಂಕಾರ ಮಮತ್ಗಳು ಮಮತೆಗಳು ಬಹಳ ಕೆಟ್ಟ ಭಾವನೆಗಳು ಜೀವನು ಜಡದೇಹವನ್ನು ಬಿಟ್ಟು ಹೋದಾಗಲೂ ಆ ಜಡದೇಹದಲ್ಲಿನ ಒಂದು ಭಾಗವಾದ ತಲೆಯು ಮಾತ್ರ ಜೀವನು ಇದುವರೆಗೆ ತನ್ನದೂ ಎಂದು ತಿಳಿದಿದ್ದ ಮನೆಯ ಅಂಗಳದಲ್ಲಿ ಬಿದ್ದು ಅಂದರೆ ವಾಸ್ತವದಲ್ಲಿ ಅಂಬಾಸುರನ ಮನೆಯ ಅಂಗಳದಲ್ಲಿ ಬಿದ್ದು ಆ ಮನೆಗೂ ಮತ್ತು ಅಲ್ಲಿರುವವರಿಗೂ ಗತಿಸಿದವನ ನೆನಪನ್ನು ತಂದುಕೊಟ್ಟಿತು ಭ್ರಮರಾದೇವಿಯ ದೇವಿಯ ಸಖಿಯೊಬ್ಬಳು ತಮ್ಮ ಮನೆಯ ಮಾಲಕನ ತಲೆಯು ಅಂಗಳದಲ್ಲಿ ಬಿದ್ದುದನ್ನು ಕಂಡಳು ಆ ಕೂಡಲೇ ಅವಳಿಗೆ ನಡೆದಿರಬಹುದಾದ ಅನಾಹುತವು ಹೊಳೆ ಹೊಳೆದು ಹೋಯಿತು ವಿಷಯವು ಖಚಿತವಾಗಿ ತಿಳಿದ ಮೇಲೆ ಹಿತೈಷಿಗಳು ಸುಮ್ಮನಿರಲು ಸಾಧ್ಯವೇ ಆ ಸಖಿಯು ಓಡುತ್ತಲೂ ಏದುತ್ತಲೂ ಹೋಗಿ ರಾಕ್ಷಸನ ಜನನಿಯು ಇರುವ ವಿಲಾಸ ಭವನಕ್ಕೆ ಬಂದು ತಾನು ಕಂಡುದನ್ನು ಯಥಾವತ್ತಾಗಿ ತಿಳಿಸಿ ಅವಳನ್ನು ಎಚ್ಚರಿಸಿದಳು ಭ್ರಮರೆಯು ಚಿನ್ನದ ಮಂಚದ ಮೇಲೆ ಮಲಗಿ ಆಕ ಸುಖವಾಗಿ ನಿದ್ರೆಯನ್ನು ಅನುಭವಿಸುತ್ತಿದ್ದಳು ಈ ಅಶುಭ ಸಮಾಚಾರವನ್ನು ಕೇಳಿದೊಡನೆಯೇ ದಡಗುಟ್ಟಿಕೊಂಡು ಎದ್ದು ಮನೆಯ ಅಂಗಳಕ್ಕೆ ಬಂದಳು ಮರುಕ್ಷಣದಲ್ಲೇ ಕಾಲಡಿ ಬಿದ್ದು ಹೊರಳಾಡುತ್ತಿದ್ದ ರುಂಡದ ಕಡೆಗೆ ಒಮ್ಮೆ ಗಂಡನ್ನು ಹೊರಳಿಸಿದಳು ದುಃಖವು ಒತ್ತರಿಸಿ ಬಂದಿತಾದ್ದರಿಂದ ಒಡನೆಯೇ ಮೂರ್ಛೆಯನ್ನೈದಿದಳು ಮೈ ಮೇಲೆ ಪ್ರಜ್ಞೆಯೇ ಇಲ್ಲದ ಮೇಲೆ ಶರೀರವು ನಿಂತೀತೆಯೇ ಭೂಮಿಗೆ ಕುಸಿದು ಬಿದ್ದಳು ಮಾನವರಾದರೇನು ಮಾನವಾಂತಕರಾದರೇನು ದುಃಖಕ್ಕೆ ಪಕ್ಷಪಾತವುಂಟೆ ರಾಕ್ಷಸಿಯ ಆಕ್ರೋಶವೆಂದ ಮೇಲೆ ಕೇಳಬೇಕೆ ತನ್ನ ಎರಡೂ ಕೈಗಳಿಂದಲೂ ಎದೆಯನ್ನು ಬಡಿದುಕೊಳ್ಳಲಾರಂಭಿಸಿದಳು ಶೋಕವು ಮಿತಿಮೀರಿ ಬಂದು ಕಣ್ಣುಗಳಿಂದ ಏಕಪ್ರಕಾರವಾಗಿ ದುಃಖಾಶ್ರು ಹರಿದು ಹೋಯಿತು ಅವಳು ಅಲಂಕಾರಕ್ಕಾಗಿ ತೊಟ್ಟಿದ್ದ ದಿವ್ಯಾಭರಣಗಳು ಅವಳ ಅವಯವಗಳಿಂದ ತಾವಾಗಿಯೇ ಜಾರಿ ಬೀಳಲಾರಂಭಿಸಿದವು ಕರಿಯ ಕರಿಯ ಕರಕ್ಕೆ ಅಂದರೆ ಆನೆಯ ಕೈಗೆ ಸಿಕ್ಕ ಕಮಲ ಪುಷ್ಪದಂತಾಯಿತು ಅವಳ ಸ್ಥಿತಿ ಕೈಬಳೆಗಳು ಬಿದ್ದವು ರಟ್ಟೆ ಮುಂಗೈ ಮೊದಲಾದ ಭಾಗಗಳಿಗೆ ಧರಿಸಿದ್ದ ವಂಕಿ ನಾಗಮರಿ ಇವೂ ಸಹ ಕೆಳಕ್ಕೆ ಬಿದ್ದವು ಅವಳು ಬಹಳ ಸುಂದರಿ ಅದೂ ಸಹ ರಾಕ್ಷಸರ ದೃಷ್ಟಿಯಿಂದ ಇರಬಹುದು ಅವಳು ಬಹಳ ಸುಂದರಿಯಾಗಿದ್ದಳು ಅವಳ ಹೃಷ್ಟಪುಷ್ಟವಾದ ದೇಹದ ಕೆಲವು ಭಾಗಗಳು ಸ್ಪಷ್ಟಾಸ್ಪಷ್ಟ ಸ್ಥಿತಿಯಲ್ಲಿ ಕಂಡುಬರುತ್ತಿದ್ದವು ಈ ಸ್ಥಿತಿಯಲ್ಲಿರುವ ಭ್ರಮರೆಯು ಅತಿಯಾಗಿ ನೊಂದು ಹೋಗಿ ಭೂಮಿಯ ಮೇಲೆ ಬಿದ್ದು ಹೊರಳಾಡಿದಳು ಅಳಬೇಡವೆಂದು ಅವಳ ಸಖಿ ಜನರು ಅಣ್ಣ ತಮ್ಮಂದಿರು ಮತ್ತು ಇತರ ಬಂಧುಗಳು ಒತ್ತಿ ಒತ್ತಿ ಹೇಳಿದರು ಅವಳು ಕೇಳಿದರಷ್ಟೇ ದುಃಖವು ಅತಿಯಾಗಿ ಆವರಿಸಿ ಮೂರ್ಛಾವಸ್ಥೆಗೆ ಅವಳನ್ನು ಗುರಿಪಡಿಸಿತು ಮೂರು ಮುಹೂರ್ತಗಳ ಕಾಲ ಅವಳು ಸಂಜ್ಞಾಹೀನಳಾಗಿದ್ದಳು ಅನಂತರ ತಟಕ್ಕನೆ ಎದ್ದು ಕುಳಿತು ಮನಸ್ಸಿಗೆ ಬಂದಂತೆ ಕೆಲವು ಮಾತುಗಳನ್ನಾಡಬೇಕೆಂದು ಬಯಸಿದಳು ಎಚ್ಚರವಾದ ಒಡನೆಯೇ ಮೇಲಕ್ಕೆದ್ದು ಕುಳಿತಳು ತನ್ನ ಎರಡೂ ಕೈಗಳಿಂದ ತಲೆಯನ್ನು ಘಟ್ಟಿಸಿಕೊಂಡಳು ಮತ್ತು ಅಂಬಾಸುರನಲ್ಲಿದ್ದ ಗುಣಗಳನ್ನು ಅಳುತ್ತಳುತ್ತಲೇ ಹೀಗೆಂದು ವರ್ಣಿಸತೊಡಗಿದಳು ಭ್ರಮರಿ ದೇವಿಯ ಹೇಳುತ್ತಾಳೆ ಇಡೀ ಈ ಭೂಮಂಡಲವನ್ನು ದೇವೇಂದ್ರನ ರಾಜಧಾನಿಯಾದ ಅಮರಾವತಿ ನಗರವನ್ನು ನುಡುಗಿಸಿ ಬಿಟ್ಟಿದ್ದರು ಯಾವನ ಕಡೆಗಣ್ಣು ನೋಟದಿಂದಲೇ ಸಹಸ್ರ ಫಳನೆಸಿದ ಆದಿಶೇಷನ ಶಿರಸ್ಸೂ ನುಡುಗಿ ಬಾಗುತ್ತಲಿದ್ದಿತು ಯಾವ ವೀರ್ಯಶಾಲಿಯ ಧೈರ್ಯ ಸಾಹಸಗಳಿಂದ ದೇವಾಂತಕ ನರಾಂತಕರು ದೈತ್ಯ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾದರು ಮತ್ತು ಯಾವ ಧೀರನು ಕೈಯಿಂದ ಒಮ್ಮೆ ಚಪ್ಪಾಳೆಯನ್ನು ಹೊಡೆದ ಮಾತ್ರದಿಂದಲೇ ದಿಗಂತಗಳನ್ನು ಪ್ರತಿಧ್ವನಿಯುಳ್ಳವನನ್ನಾಗಿ ಮಾಡುತ್ತಲಿದ್ದನು ಅಂತಹ ವೀರಾಧಿವೀರನಾದ ನನ್ನ ಸುಪುತ್ರ ಅಂಬಾಸುರನು ಹೇಗೆ ಹೇಗೆ ಸತ್ತು ಬಿದ್ದಿರಬಹುದು ಯಾವ ದುರಾತ್ಮನು ಇವನನ್ನು ಕೊಂದು ಕೆಡವಿರಬಹುದು ಸರ್ವಭೀಷಣನಾದ ಯಮನೂ ಸಹ ಯಾವನನ್ನು ನೋಡಿದ ಮಾತ್ರದಿಂದಲೇ ನಡುಗಿ ಹೋಗಿದ್ದನು ಅಂತಹ ನನ್ನ ಮುದ್ದು ಕಂದ ಅಂಬಾಸುರನು ಹೇಗೆ ಮೃತನಾಗಿದ್ದಾನು ಬ್ರಹ್ಮದೇವರು ಹೇಳುತ್ತಾರೆ ಹೀಗೆ ಅರಚುತ್ತಾ ಅತಿ ದೀನಳಾಗಿ ಭ್ರಮರಿಯು ಕುಳಿತಳು ಕರು ಸತ್ತು ಹೋದ ಬಳಿಕ ಅದನ್ನು ಕಳೆದುಕೊಂಡ ಮೂಗಪ್ರಾಣಿ ತಾಯಿ ಹಸು ಏಕಪ್ರಕಾರವಾಗಿ ಅಂಬಾ ಎಂದು ತೋರಿ ತೋರಿಬರುತ್ತಲಿದ್ದಿತು ಈ ರೀತಿಯಾಗಿ ಆಕ್ರೋಶವನ್ನುಂಟು ಮಾಡುತ್ತಲಿದ್ದ ಭ್ರಮರಿಯನ್ನು ನೋಡಿ ಅವಳ ಸಖಿ ಜನರು ಅಳಬೇಡ ಎಂದು ಹೇಳುತ್ತಾ ಅನೇಕ ರೀತಿಯಲ್ಲಿ ಸಮಾಧಾನಗೊಳಿಸುತ್ತಲಿದ್ದರು ಮತ್ತು ಅವಳಿಗೆ ಲೋಕಮರ್ಯಾದೆಯನ್ನು ಈ ಬಗೆಯಾಗಿ ಹೇಳತೊಡಗಿದರು ಸಖಿ ಭ್ರಮರೆ ಸತ್ತವರಿಗಾಗಿ ಅತ್ತು ಅತ್ತು ಯಾರಾದರೂ ತಮ್ಮ ದೇಹವನ್ನು ಶೋಷಿಸಿಕೊಳ್ಳುತ್ತಾರೆಯೇ ಸತ್ತವರೊಡನೆ ಯಾರಾದರೂ ಸತ್ತಿದ್ದಾರೆಯೇ ಇದು ಯಾರೂ ಕಂಡರಿಯದ ಸಂಗತಿ ನಾವು ದುಃಖಿಸುವುದೊಂದನ್ನೇ ರೂಢಿ ಮಾಡಿಕೊಂಡರೆ ಅದು ಮುಂದಿನ ಶೋಕಗಳಿಗೂ ಕಾರಣವಾಗುತ್ತದೆ ಏನನ್ನೂ ತಿಳಿಯದ ಮಂದಮತಿಗಳು ಮಾತ್ರ ಈ ರೀತಿ ಆಚರಿಸುವರು ಜನ್ಮವೆತ್ತುವ ಪ್ರತಿಯೊಂದು ಪ್ರಾಣಿಗೂ ಮರಣ ಬರುವುದು ಅನಿವಾರ್ಯವಾದೀತು ಇದಕ್ಕಾಗಿ ವಿವೇಕಶಾಲಿಗಳಾದವರು ಎಂದೆಂದಿಗೂ ಶೋಕಿಸಬಾರದು ಇನ್ನೂ ಬಹಳ ಕಾಲ ಕಳೆದ ಬಳಿಕ ಮರಣವು ಬರದೇ ಬರಬಾರದೇ ಇದ್ದೀತೆ ಇಷ್ಟು ಬೇಗನೇ ಮರಣವು ಬಂದೀತೇ ಎಂದು ತೋರುವುದೇನೋ ಸಹಜ ಆದರೆ ಜನನ ಕಾಲದಲ್ಲೇ ಅದು ನಿರ್ಣಯವಾಗಿ ಹೋಗಿರುವುದರಿಂದ ಅದನ್ನು ಮಾರ್ಪಡಿಸಲು ನಾವೇನು ಸೃಷ್ಟಿಕರ್ತರೆ ಇದು ನಿನಗೂ ತಿಳಿದ ಸಂಗತಿಯೇ ಆಗಿದೆ ಈ ಅಲ್ಪ ವಿಷಯಗಳನ್ನೆಲ್ಲ ಮನಸ್ಸಿಗೆ ಅತಿಯಾಗಿ ಹಚ್ಚಿಕೊಂಡು ಹೋಗಬಾರದು ಸತ್ತವರಿಗಾಗಿ ನಾವು ಅಳುವುದೇ ನಿಜವಾದರೆ ಎಷ್ಟು ಜನರಿಗಾಗಿ ಎಷ್ಟು ಕಾಲ ಅಳಬೇಕಾಗಿ ಬರುವುದು ಪುತ್ರನಲ್ಲಿದ್ದ ಸ್ನೇಹಕ್ಕಾಗಿ ಅಳುವೆನೆನ್ನವೆಯಾದರೆ ಅದರಿಂದ ಅವನಿಗೆ ಯಾವ ಹಿತವನ್ನು ಸಾಧಿಸಿದಂತಾಯಿತು ನೀನೇ ಆಲೋಚಿಸು ನಿನ್ನ ಮಗನ ವಿಷಯದಲ್ಲಿ ನಿನಗೆ ನಿಜವಾಗಿಯೂ ಪುತ್ ಸ್ನೇಹವಿರುವುದಾದರೆ ಸತ್ತು ಹೋಗಿರುವ ಅಂಬಾಸುರನಿಗೆ ಯಾವುದು ಹಿತವೋ ಅದನ್ನು ಮಾಡು ನಿನ್ನ ದೂತರನ್ನು ದಿಕ್ಕು ವಿದಿಕ್ಕುಗಳಿಗೆ ಕಳುಹಿಸಿ ಅಂಬಾಸುರನು ಹೇಗೆ ಯಾರಿಂದ ಯಾವಾಗ ಮತ್ತು ಏತಕ್ಕಾಗಿ ಸತ್ತನೆಂಬುದನ್ನು ತಿಳಿಯಲು ಪ್ರಯತ್ನಿಸು ವೃತ್ತಾಂತವು ಖಚಿತವಾಗಿ ತಿಳಿದ ಬಳಿಕ ಮುಂದೆ ಯಾವ ರೀತಿಯಾಗಿ ಅದಕ್ಕೆ ಪ್ರತೀಕಾರವನ್ನು ಮಾಡಬೇಕಾಗಿ ಬರುವುದೋ ಅದರಂತೆ ಮಾಡುವೆಯಂತೆ ಮೃತರ ಅವಶೇಷವನ್ನು ಹೆಚ್ಚು ಕಾಲ ಸಂಸ್ಕಾರವಿಲ್ಲದೆ ಇಟ್ಟಿರಬಾರದು ಮೊಟ್ಟಮೊದಲು ಈ ರುಂಡಕ್ಕೆ ಮಂತ್ರಪೂರ್ವಕವಾಗಿ ದಹನ ಸಂಸ್ಕಾರವನ್ನು ನಡೆಸು ಇದರಿಂದ ಮೃತನಿಗೆ ಸದ್ಗತಿಯಾದರೂ ಲಭಿಸುವ ಹಾಗೆ ಮಾಡಿದಂತಾಗುತ್ತದೆ ಇಷ್ಟ ಮಿತ್ರರು ಬಂಧು ಬಳಗದವರು ಇವರು ಮೃತನ ವಿಯೋಗ ದುಃಖವನ್ನು ಸಹಿಸಲಾರದೆ ಸುಮ್ಮನೆ ಅಳುತ್ತಾ ಕುಳಿತು ಬಿಟ್ಟರೆ ಅವರ ಕಣ್ಣೀರು ಮೃತನ ಮುಖದಲ್ಲಿ ಬೀಳುತ್ತವೆಂದು ಮತ್ತು ಆ ನೀರು ಅವನನ್ನು ದಹಿಸಿಬಿಡುವುದೆಂದು ಶಾ ಶಾಸ್ತ್ರವೇತ್ತರು ಬಹಳ ಅನುಭವಿಗಳು ಆದ ಪ್ರಾಚೀನ ಮಹರ್ಷಿಗಳು ಹೇಳಿರುತ್ತಾರೆ ನೀನು ಸಹ ಈ ಉಕ್ತಿಯನ್ನು ಅನೇಕ ವೇಳೆ ಮಹರ್ಷಿಗಳ ಮುಖದಿಂದ ಕೇಳಿ ತಿಳಿದಿರಬಹುದು ಬ್ರಹ್ಮದೇವರು ಮುಂದುವರಿಸುತ್ತಾರೆ ಸಖಿಯರು ಹೇಳಿದ ತತ್ವಪದೇಶವು ಅವಳಿಗೆ ಹಿಡಿಯಿತೆಂದು ಅವಳು ಸಮಾಧಾನವನ್ನು ಹೊಂದಲಿಲ್ಲ ಆದರೆ ಅವರು ಹಂತಕನಿಗೆ ಪ್ರತೀಕಾರವನ್ನು ಮಾಡುವೆಯಾದರೆ ಮೃತನಾದ ಮಗನಿಗೆ ಹಿತಕ ಹಿತವನ್ನುಂಟು ಮಾಡುವ ಮಾಡಿದಂತಾಗುವುದೆಂದು ಸೂಚಿಸಿದೊಡನೆಯೇ ಅವಳಿಗೊಂದು ಪ್ರಕಾರದ ಹೊಸ ಬೆಳಕು ಹೊಳೆದಂತಾಯಿತು ತಾಮಸಿ ಪ್ರವೃತ್ತಿಯುಳ್ಳವರ ಸ್ವಭಾವವೇ ಹೀಗೆ ಕೂಡಲೇ ತನ್ನ ಮಾಯಾಶಕ್ತಿಯಿಂದ ನಡೆದ ಸಂಗತಿಯನ್ನೆಲ್ಲ ಕುಲಂಕುಶವಾಗಿ ತಿಳಿದಳು ನನ್ನ ಮಗನನ್ನು ಕೊಂದ ಘಾತುಕನೋ ಇಂಥವನೋ ಎಂಬುದು ತಿಳಿದ ಕೂಡಲೇ ಕೋಪವೋ ಉಕ್ಕಿ ಬಂದಿತು ಸಿಟ್ಟಿನ ಸ್ವರದಿಂದಲೇ ಸಖಿಗೆ ಉತ್ತರವನ್ನಿತ್ತಳು ಭ್ರಮರಿಯು ಹೇಳುತ್ತಾಳೆ ಮಹಾರಾಯಿತಿ ಗಮನವಿಟ್ಟು ಕೇಳು ಇದನ್ನು ಸುಡುವ ಅವಶ್ಯಕತೆ ಇಲ್ಲ ಪ್ರಕೃತ ಮಾಡಬೇಕಾದ ಕೆಲಸಗಳು ಬಹಳ ಇವೆ ಮೊದಲು ಶತ್ರುವ ಶತ್ರುವಿಗೆ ಪ್ರತೀಕಾರ ಅನಂತರ ರುಂಡಕ್ಕೆ ಸಂಸ್ಕಾರ ಹೇಳಿದಷ್ಟನ್ನು ಸುಮ್ಮನೆ ಕೇಳು ಈ ರುಂಡವನ್ನು ಪ್ರಯತ್ನಪೂರ್ವಕವಾಗಿ ಎಲ್ಲಿ ಯಾರಾದರೂ ರಕ್ಷಿಸಿ ಇಟ್ಟಿರು ಎಲ್ಲಿಯಾದರೂ ರಕ್ಷಿಸಿ ಇಟ್ಟಿರು ಅದಿತಿಯ ಪುತ್ರನಾದ ಆ ದುಷ್ಟ ವಿನಾಯಕನನ್ನು ಹೇಗಾದರೂ ಮಾಡಿ ಹುಡುಕುವೆನು ಮತ್ತು ಅವನನ್ನು ಕೊಂದು ಅವನ ತಲೆಯನ್ನು ಇಲ್ಲಿಗೆ ತರುವೆನು ಅದರೊಡನೆಯೇ ಈ ತಲೆಯನ್ನು ಸೇರಿಸಿ ಒಟ್ಟಿಗೆ ಸುಡುವೆನು ಹಾಗೆ ಮಾಡಿದರೆ ನನಗೆ ತೃಪ್ತಿಯಾಗುವುದು ಇದುವರೆಗೂ ಇದನ್ನು ಕಾಪಾಡಬೇಕು ಅದುವರೆಗೂ ನೀನು ಇದನ್ನು ಕಾಪಾಡಬೇಕು ಇರುವೆಗಳು ನಾಯಿ ನರಿಗಳು ಯಾವುದಾದರೂ ಇದನ್ನು ತಿಂದು ಆದುದರಿಂದ ಇದನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಮುಳುಗಿಸಿ ಇಟ್ಟಿರು ಬಹಳ ಜೋಪಾನ ತಿಳಿಯುತ್ತೋ ಬ್ರಹ್ಮದೇವರು ಹೇಳುತ್ತಾರೆ ತನ್ನ ಸಖಿಗೆ ಭ್ರಮರಿಯೂ ಹೀಗೆ ಕಠಿಣವಾಗಿ ಆಗ್ನೆಯನ್ನಿತ್ತು ತನ್ನ ಸಂಗಡ ವೀರರಾದ ಅನೇಕ ಮಂದಿ ರಾಕ್ಷಸರನ್ನು ಕರೆದುಕೊಂಡು ಬಾಲಕನನ್ನು ಹುಡುಕುವುದಕ್ಕೆ ಹೊರಟಳು ಬಾಲಕನು ಇರುವ ಸ್ಥಳವನ್ನು ತಾನು ಈ ಮೊದಲೇ ಕಂಡುಹಿಡಿದಿದ್ದಳು ಸಂಗಡವಿದ್ದ ರಾಕ್ಷಸರೂ ಅದನ್ನು ಹೇಳಿದ್ದರು ಆದುದರಿಂದ ನೆಟ್ಟೆಗೆ ಕಾಶಿರಾಜನ ರಾಜಧಾನಿಯನ್ನು ಕುರಿತೇ ಪ್ರಯಾಣವನ್ನು ಮಾಡಿದಳು ತಾನು ತನ್ನ ಸಂಗಡಿಗರು ರಾಕ್ಷಸರ ರೂಪಗಳಿಂದ ಹೋದರೆ ವಿನಾಯಕನ ತಲೆಯನ್ನು ತರುವುದಕ್ಕೆ ಬದಲಾಗಿ ತಮ್ಮ ತಲೆಗಳನ್ನೇ ಅವನಿಗೆ ಒಪ್ಪಿಸಿ ಬರಬೇಕಾದೀತೆಂದು ತಿಳಿದು ಹೆದರಿಹೋದಳು ಮತ್ತು ಉದ್ದೇಶವನ್ನು ಸಾಧಿಸುವುದು ಅತ್ಯವಶ್ಯಕವಾಗಿರುವುದರಿಂದ ತನ್ನ ರೂಪವನ್ನು ಬದಲಿಸಿಕೊಂಡಳು ಪತಂಗನ ಪತ್ನಿ ಪತಂಗನ ಪತ್ನಿಯು ಅರ್ಜುನನ ಬಳಿ ಮಾರುವೇಷದಿಂದ ಬಂದಂತೆ ಭ್ರಮರಿಯು ವಿನಾಯಕನ ಬಳಿಗೆ ಬಂದಳು ಇವಳ ಉಪಾಯ ಸಾಹಸಗಳೆಲ್ಲವೂ ವಿನಾಯಕನನ್ನು ಕೊಲ್ಲುವುದಕ್ಕಾಗಿಯೇ ಆಗಿದ್ದವು ಭ್ರಮರಿಯು ರಾಕ್ಷಸಿಯಾದರೂ ಬಹಳ ಬುದ್ಧಿಶಾಲಿನಿಯಾಗಿದ್ದಳು ಅವರಿವರಂತೆ ರೂಪವನ್ನು ಮಾರ್ಪಡಿಸಿಕೊಂಡರೆ ತನ್ನ ಗತಿಯು ಧೂಮ್ರಾಕ್ಷನ ಹೆಂಡತಿಯಂತಾಗಬಹುದೆಂದು ಆ ಧೂರ್ತೆಯು ಊಹಿಸಿದಳು ಇತರ ಸಾಮಾನ್ಯ ಸ್ತ್ರೀಯಂತೆ ವೇಷವನ್ನು ಧರಿಸಿದರೆ ಅತ್ಯಂತ ಪರಿಚಿತ ಸ್ತ್ರೀ ವ್ಯಕ್ತಿಯೊನ್ ಪರಿಚಿತ ಕ್ಷಮಿಸಿ ಇತನ ಸಾಮಾನ್ಯ ಸ್ತ್ರೀಯರಂತೆ ವೇಷವನ್ನು ಧರಿಸದೆಯೇ ಅತ್ಯಂತ ಪರಿಚಿತ ಸ್ತ್ರೀ ವ್ಯಕ್ತಿಯೊಂದು ಬಂದು ಬಾಲಕನನ್ನು ಪ್ರೀತಿಸುವುದು ಅಸ್ವಾಭಾವಿಕವೆಂದು ಜನರು ಗ್ರಹಿಸಿ ಸಂಶಯಗೊಂಡರೂ ಆಶ್ಚರ್ಯಪಡತಕ್ಕ ಅಂಶವಲ್ಲವೆಂದು ಅವಳ ಮೆದುಳಿಗೆ ಹೊಳೆಯದೇ ಇರಲಿಲ್ಲ ಆದುದರಿಂದ ಯಾರಿಗೂ ಬಾರದಂತಹ ರೂಪವೆಂದರೆ ಅದಿತಿಯದು ಅದಿತಿಯು ಎಷ್ಟೆಂದರೂ ವಿನಾಯಕನ ತಾಯಿ ತಾಯಿಯು ಮಗುವನ್ನು ನೋಡುವುದಕ್ಕೆ ಬಂದಳೆಂದರೆ ಯಾರಿಗೂ ತಪ್ಪು ಗ್ರಹಿಕೆ ಬರಲಾರದೆಂದು ನಿಶ್ಚಯಿಸಿ ಒಡನೆಯೇ ಅದಿತಿಯಾಗಿ ಮಾರ್ಪಟ್ಟಳು ಆಗ ಇವಳ ದೇಹದಿಂದ ಪ್ರಭೆಯು ಹೊರಹೊಮ್ಮಿ ದಿಗ್ ವಿದಿಕ್ಕುಗಳನ್ನೆಲ್ಲ ಬೆಳಕನ್ನು ಬೀರಿತು ಅವಳಲ್ಲಿ ಆಗ ಕಂಡುಬಂದ ರೂಪ ಲಾವಣ್ಯಗಳ ವೈಖರಿಯನ್ನು ಬಣ್ಣಿಸುವುದಾದರೆ ಸಾಯುವ ಮುದುಕನಿಗೂ ಸಂಸಾರದಲ್ಲಿ ಅಭಿಲಾಷೆ ಉಂಟಾಗುವಂತಿದ್ದಿತು ಸ್ತ್ರೀಯರು ಧರಿಸಬಹುದಾದಂತಹ ಬಗೆ ಬಗೆಯ ಆಭರಣಗಳನ್ನೆಲ್ಲ ಅವಳು ಧರಿಸಿದ್ದಳು ಅವಳ ಬಾಯಿಯಲ್ಲಿ ದಾಳಿಂಬಿ ಬೀಜಗಳಂತೆ ಹೊಳಪಾಗಿಯೂ ನುಣುಪಾಗಿಯೂ ಮತ್ತು ಹೆಚ್ಚು ಕಮ್ಮಿ ಇಲ್ಲದಂತೆಯೂ ಇದ್ದ ದಂತಪಂಕ್ತಿಯು ವಿರಾಜಿಸುತ್ತಲಿದ್ದಿತು ಅವಳ ತುಟಿಗಳು ತೊಂಡೆಯ ಹಣ್ಣಿನಂತೆ ಬಹಳ ಕೆಂಪಗಿದ್ದವು ಸುಂದರವಾದ ನಡು ಅವಳದು ಅರಳಿದ ಕಮಲಪುಷ್ಪಗಳಂತೆ ಇದ್ದ ಹೊಳೆಯುವ ಕಣ್ಣುಗಳು ತನ್ನ ತನ್ನ ಊರು ಪ್ರದೇಶಕ್ಕೆ ಮಹಾರ್ಗಗಳಾದ ಅಂದರೆ ತನ್ನ ಕುತ್ತಿಗೆಗೆ ಮಹಾರ್ಗಗಳಾದ ಮುತ್ತುಗಳ ಸರಗಳನ್ನು ಅವಳು ಹಾಕಿಕೊಂಡಿದ್ದಳು ವಿಶೇಷವಾದ ಈ ಅಲಂಕಾರದಿಂದ ಅವಳ ಕುಚಕುಂಭಗಳು ಮತ್ತಷ್ಟು ಶೋಭಾನ್ವಿತವಾಗಿದ್ದವು ಸೌಂದರ್ಯಾಭಿಮಾನಿ ದೇವತೆಯಂತೆ ಕಂಡುಬರುತ್ತಲಿದ್ದ ಅದಿತಿಯು ಪ್ರ ಅದಿತಿಯು ಅದಿತಿಯ ಪ್ರತಿ ಛಾಯೆಯು ಅರಮನೆಯನ್ನು ನಿಶಂಕವಾಗಿ ಪ್ರವೇಶ ಮಾಡಿತು ಭೃತ್ಯರು ಅಪರಿಚಿತರನ್ನು ತಡೆಯುವುದಂತೂ ಇರಲಿ ತಮ್ಮ ಕಣ್ಣುಗಳಿಂದ ಅವಳ ಲಾವಣ್ಯ ರಸವನ್ನು ಹೀರಲಾರಂಭಿಸಿಬಿಟ್ಟರು ತಾವು ಇಂಥವಳನ್ನು ಇಲ್ಲಿ ಇದುವರೆಗೂ ಕಂಡಿಲ್ಲವಲ್ಲ ಎಂದು ಹಲುಬಿ ಹಲ್ಲುಕೆರೆದರು ತಾವು ಅಲ್ಪ ವೇತನ ಜೀವಿಗಳಾದ ವರ್ಗಕ್ಕೆ ಸೇರಿದವರು ಪ್ರತ್ಯಕ್ಷವಾಗಿಯಂತೂ ಇಂಥವಳನ್ನು ಆಲಂಗಿಸಿ ಚುಂಬಿಸುವುದು ಈ ಜನ್ಮದಲ್ಲಿ ಸಾಧ್ಯವಿಲ್ಲದ ಮಾತು ಇನ್ನೂ ಸ್ವಪ್ನ ಬೀಳಬಹುದು ಆದರೆ ಆ ಸ್ವಪ್ನದಲ್ಲಿ ಇಂತಹ ವ್ಯಕ್ತಿಯೇ ಗೋಚರಿಸಬೇಕೆಂಬ ನಿಯಮವೇನೂ ಇರುವುದಿಲ್ಲವಲ್ಲ ಅನಿಷ್ಟವಾದ ಮತ್ತಾವ ವ್ಯಕ್ತಿಯು ಗೋಚರಿಸಿದರೂ ಗೋಚರಿಸಬಹುದೆಂದು ತಿಳಿದು ಸ್ವಪ್ನದ ಪ್ರತ್ಯಾಶೆಯನ್ನೂ ತ್ಯಜಿಸಿದರು ಇನ್ನುಳಿದಿರುವುದು ಕಾಲ್ಪನಿಕಾವಸ್ಥೆ ಅಲ್ಲಿ ಯಾವ ಪ್ರಯಾಸವೂ ವ್ಯಯವೂ ಇಲ್ಲದೆ ಇಂತಹ ರಮಣೀಯ ಅಥವಾ ಇನ್ನೆಂತಹ ರೂಪಾವಸ್ಥೆಗಳನ್ನು ಬೇಕಾದರೂ ಕಲ್ಪಿಸಿಕೊಳ್ಳಬಹುದು ಎಂದು ಊಹಿಸಿ ಎಲ್ಲವನ್ನೂ ತಮ್ಮ ಮನಸ್ಸಿನಿಂದಲೇ ಅನುಭವಿಸಿಬಿಟ್ಟರು ವಸ್ತುವಿನ ಕಲ್ಪನೆಯು ಸುಖ ದುಃಖಕರವೇ ಹೊರತು ವಸ್ತುವು ಸುಖ ದುಃಖಗಳ ಸ್ವರೂಪವಲ್ಲ ವಿಮರ್ಶಾತ್ಮಕವಾದ ಚಿತ್ತವೃತ್ತಿಯುಳ್ಳ ಕೆಲವು ಜನರು ದೇವವೇಷ್ಯೇರೆನಿಸಿದ ರಂಭಾ ತಿಲೋತ್ತಮೆ ಮೇನಕಾ ಘೃತಾಚಿ ನಾಗಕನ್ಯೆ ಯಕ್ಷರಮಣಿ ಅಥವಾ ಸಾಕ್ಷಾತ್ ಜಗನ್ಮಾತೆಯಾದ ಗೌರಿ ಇವರ ಪೈಕಿ ಇವಳು ಒಬ್ಬಳಾಗಿರಬಹುದೆಂದು ಸಂಶಯಗೊಂಡರು ಅಷ್ಟರಲ್ಲಿ ಆ ರಮಣಿಯು ರಾಜನ ಅರಮನೆಗೆ ಬಂದಳು ತನ್ನ ಮನೆಗೆ ಅಕಸ್ಮಾತ್ತಾಗಿ ಬಂದಿರುವ ಆ ಹೆಂಗಸನ್ನು ನೋಡಿ ಇವಳು ಊರ್ವಶಿಯೋ ಅಥವಾ ಮದನನ ರಾಣಿಯಾದ ರತೀದೇವಿಯೋ ತಿಳಿಯದು ಅಂತೂ ಯಾರೋ ದೇವಲೋಕದ ರಮಣಿಯೊಬ್ಬಳು ದಾರಿ ತಪ್ಪಿ ತನ್ನ ಮನೆಗೆ ಬಂದವಳಿರಬಹುದೆಂದು ಭ್ರಮಿಸಿದರು ಕಶ್ಯಪನ ಭಾಗ್ಯಸರ್ವಸ್ವಳಾದ ಅದಿತೀ ದೇವಿಯೇ ಯಾಕಾಗಿರಬಹುದು ಎಂದೂ ಸಹ ಒಮ್ಮೊಮ್ಮೆ ಅಂದುಕೊಂಡರು ಅವಳ ರೂಪರೇಖಾ ವಿನ್ಯಾಸವನ್ನು ಸೂಕ್ಷ್ಮವಾಗಿ ಕಂಡಿದ್ದರಿಂದಲೂ ಅವಳ ಸಂಗಡ ಬಂದಿದ್ದವರು ಹೇಳಿದ ಪರಿಚಯದಿಂದಲೂ ಅವಳನ್ನು ನಿಜವಾದ ಅದಿತಿಯೆಂದೇ ಪೂರ್ಣವಾಗಿ ಗ್ರಹಿಸಿಬಿಟ್ಟರು ಸಾಮ್ರಾಜ್ಞಿಯು ಹಿಂದೆಂದೂ ದೇವಿಯನ್ನು ಕಂಡಿರಲಿಲ್ಲ ಆದ್ದರಿಂದಲೇ ಇಷ್ಟೆಲ್ಲಾ ಪರದಾಡಿದಳು ವಿಷಯವು ತಿಳಿದ ಮೇಲೆ ರಾಣಿಯು ವ್ರಥಾ ವೇಳೆ ಕಳೆಯಲಿಲ್ಲ ದೇವಿಯಂತಿರುವವಳಿಗೆ ಭಕ್ತಿಯಿಂದ ಬಹಳ ವಂದಿಸಿದಳು ಅರಿಶಿನ ಕುಂಕುಮ ಸಿಂಧೂರ ಗುಲಾಲು ಬುಕ್ಕಿಟ್ಟು ಇವೇ ಮೊದಲಾದ ಸುಗಂಧ ಸುವಾಸಿಕ ಮಂಗಲ ದ್ರವ್ಯಗಳನ್ನು ಪರಿಮಳ ಪುಷ್ಪಗುಚ್ಛವನ್ನು ಅವಳಿಗೆ ಕೊಟ್ಟು ಆದರದಿಂದ ಸತ್ಕರಿಸಿದಳು ಬಹಳ ಬೆಲೆ ಬಾಳುವ ಅನೇಕ ಪೀತಾಂಬರಗಳನ್ನು ನಾನಾ ಬಗೆಯ ಒಡವೆ ವಸ್ತುಗಳನ್ನು ಮುಕ್ತ ಹಸ್ತದಿಂದ ಕೊಟ್ಟು ಗೌರವಿಸಿ ಅವಳನ್ನು ಕುರಿತು ಹೀಗೆಂದು ಮಾತನಾಡಿದಳು ರಾಣಿಯ ಗಂಭೀರ ಹಾಗೂ ವಿನೀತ ಭಾವದ ಆಗಿನ ನಿಲುವು ನೋಡುವಂತಹದಾಗಿದ್ದಿತು ಅವಳ ಅಂತರಂಗವು ಪ್ರೇಮ ಪ್ರವಾಹದಿಂದ ಪೂರ್ಣವಾಗಿದ್ದಿತು ಹರ್ಷೋದ್ರೇಕದಿಂದ ಅವಳ ಕಂಠನಾಳಗಳು ಉಬ್ಬಿ ಬಂದವು ಕಂಪಿತ ಕಂಠದಿಂದಲೇ ಅವಳು ಮಾತನಾಡತೊಡಗಿದಳು ಇಂತು ರಾಜ್ಞಿಯು ಅದಿತಿ ದೇವಿಯನ್ನು ಕುರಿತು ಹೇಳುತ್ತಾಳೆ ಭಗವತಿ ಅದಿತಿ ದೇವಿ ನನ್ನ ಜನ್ಮಾಂತರ ಸುಕೃತ ವಿಶೇಷದಿಂದ ನಿನ್ನ ಪವಿತ್ರ ಚರಣಗಳ ದರ್ಶನವು ನನಗೆ ಇಂದು ಲಭಿಸಿತು ನೀನು ಜಗದ್ವಂದ್ಯನಾದ ಗಜಾನನನಿಗೆ ಜನ್ಮವನ್ನಿತ್ತ ಮಹಾತಾಯಿ ಎಂದ ಮೇಲೆ ಕೇಳಬೇಕೆ ಪರಮ ಕರುಣಾನಿಧಿಯಾದ ಬಾಲಕ ನಿರ್ ವಿನಾಯಕನ ನಿರ್ವ್ಯಾಜ ಪ್ರೇಮ ವಾತ್ಸಲ್ಯಗಳು ನಮ್ಮ ಮೇಲೆ ಪಸರಿಸದಿದ್ದರೆ ನಿನ್ನ ಮಂಗಳ ಮೂರ್ತಿಯ ದರ್ಶನದಂತಹ ಸುಯೋಗವು ನನಗೆ ದೊರೆಯುತ್ತಲಿದ್ದೀತೆ ಬ್ರಹ್ಮದೇವರು ಹೇಳುತ್ತಾರೆ ಈ ರೀತಿಯಾಗಿ ಪರವಶತೆಯಿಂದ ರಾಣಿಯು ನುಡಿತುದನ್ನು ಕೇಳಿ ಅದಿತಿ ಎನಿಸಿಕೊಂಡು ಬಂದವಳು ತನ್ನ ಗಂಟಲನ್ನು ಗದ್ಗದಗೊಳಿಸಿ ರಾಣಿಯೊಡನೆ ಹೀಗೆ ಮಾತನಾಡಿದಳು ಅದಿತಿಯ ಸ್ವರೂಪದಲ್ಲಿದ್ದಂತಹ ಭ್ರಮರಿ ಯಾವ ಅಂಬಾಸುರನ ಪತ್ನಿಯೋ ಆಕೆ ಹೇಳುತ್ತಾಳೆ ಮಂಗಳಾಂಗಿ ರಾಣಿ ನಿನ್ನ ವಿನಯ ಸೌಹಾರ್ದಾದಿಗಳನ್ನು ನೋಡಿ ಬಹಳ ಸಂತೋಷವಾಯಿತು ನೀನು ಸಾವಿರ ಕಾಲ ಮುತ್ತೈದೆಯಾಗಿ ಬಾಳು ನಿನ್ನಲ್ಲಿ ಮುಚ್ಚುಮರೆಯಿಲ್ಲ ನಿನ್ನದಾದರೂ ಹೆತ್ತ ಹೊಟ್ಟೆ ನಿರ್ಲಜ್ಜೆಯಿಂದ ಹೇಳುತ್ತಿರುವೆನೆಂದು ನಗಬೇಡ ನಾವು ಅರಣ್ಯವಾಸಿಗಳು ನಯ ನೀತಿ ಇವು ನಾಗರಿಕರಾದ ನಿಮ್ಮಲ್ಲಿ ನೆಲೆಸಿರುವಷ್ಟು ನಮ್ಮಲ್ಲಿರಲು ಸಾಧ್ಯವಿಲ್ಲ ಇದೇನು ನನ್ನ ಮಗನನ್ನು ಇಲ್ಲಿಯೇ ಇರಿಸಿಕೊಳ್ಳೋಣವೆಂದು ನಿಶ್ಚಯಿಸಿರುವಿರೋ ಹೇಗೆ ಬಾಲಕನು ಇಲ್ಲಿಗೆ ಬಂದು ಬಹಳ ದಿವಸಗಳಾಗಲಿಲ್ಲವೇ ನನ್ನ ಕಂದನಾದ ವಿನಾಯಕನೆಲ್ಲಿರುವನು ಮೊದಲು ಹೇಳು ಅವನು ಕ್ಷೇಮವಷ್ಟೇ ಸುಂದರಾನನೆ ಮಗನನ್ನು ಬಿಟ್ಟಿರುವುದೆಂದರೆ ಪ್ರಾಣಾಪತ್ತು ಬಂದಂತಾಗುವುದು ಮಾಯಾ ಮೋಹಿತಾಂತಃಕರಣೆಯರಾದ ಸ್ತ್ರೀಯರ ಸ್ವಭಾವವು ತಮ್ಮ ಮಕ್ಕಳ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಅಳುಕುತ್ತಿರುವುದೆಂಬುದನ್ನು ನಿನಗೇನೂ ನಾನು ಒತ್ತಿ ಹೇಳಬೇಕಾಗಿಲ್ಲ ಅವನನ್ನೊಮ್ಮೆ ನೋಡಿ ಹೋಗೋಣವೆಂದು ಇಲ್ಲಿಗೆ ಬಂದಿರುವೆನು ನನ್ನ ಕಂದಮ್ಮ ನನ್ನ ಕಂದನನ್ನು ಬಿಟ್ಟು ಒಂದು ನಿಮಿಷ ಸಹ ನಾನು ಇದ್ದವಳಲ್ಲ ಇಷ್ಟು ದೀರ್ಘಕಾಲ ಅವನನ್ನು ಬಿಟ್ಟಿರಬೇಕಾಗಿ ಬಂದುದರಿಂದ ನನ್ನ ದೇಹವೆಲ್ಲವೂ ಶೋಷಿಸಿ ಹೋಗಿದೆ ವಿನಾಯಕನನ್ನೊಮ್ಮೆ ಬಿಗಿದು ಎದೆಗವಚಿಕೊಂಡೆನೆಂದರೆ ಹೆತ್ತ ಹೊಟ್ಟೆಗೆ ಎಷ್ಟೋ ನೆಮ್ಮದಿ ಎನಿಸುವುದು ಅವನ ದೇಹವು ನನಗೆ ಸೋಕಿತೆಂದರೆ ನನ್ನ ತಾಪವೆಲ್ಲವೂ ಪರಿಹೃತವಾಗುವುದು ಮತ್ತೆ ನಾನು ಮೊದಲನಂತೆ ನವಚೈತನ್ಯವನ್ನು ಹೊಂದುವೆನು ಅವತ್ ಆತನನ್ನು ಅವನನ್ನು ದಯೆಯಿಟ್ಟು ಇಲ್ಲಿಗೆ ಕರೆಸುವೆಯಾ ಅಥವಾ ಅವನಿರುವ ಸ್ಥಳವನ್ನು ತಿಳಿಸು ನಾನೇ ಅವನಿದ್ದಲ್ಲಿಗೆ ಹೋಗಿ ಕುದಿಯುತ್ತಲಿರುವ ನನ್ನ ಮನಗಳಿಗೆ ಶೈತ್ಯವನ್ನು ಉಂಟುಮಾಡಿಕೊಳ್ಳುವೆನು ನಿನ್ನೆದುರು ಹೆಚ್ಚಿಗೆ ಹೇಳದಾರೆ ಬ್ರಹ್ಮದೇವರು ಮುಂದುವರೆಸುತ್ತಾರೆ ನಕಲಿ ಅದಿತಿಯು ಹೇಳಿದುದನ್ನೆಲ್ಲ ರಾಣಿಯು ವಾಸ್ತವವೆಂತಲೇ ತಿಳಿದಳು ಪಾಲಕನನ್ನು ಕೂಡಲೇ ಅರಮನೆಗೆ ಕರೆಸಿ ತಪಿಸುತ್ತಿರುವ ಅದಿತಿಯ ತಾಪವನ್ನು ಬೇಗನೆ ಕಳೆಯಬೇಕೆಂದು ಅವಳು ಬಯಸಿದಳು ಒಡನೆಯೇ ಬಾಗಿಲಿನಲ್ಲಿದ್ದ ದೂತರನ್ನು ಕರೆದು ಈಗಲೇ ವಿನಾಯಕನನ್ನು ಇಲ್ಲಿಗೆ ಕರೆದು ತನ್ನಿ ಎಂದು ಆಜ್ಞೆಯನ್ನಿತ್ತಳು ಅಷ್ಟರಲ್ಲಿಯೇ ಕೆಲವರು ರಾಜನ ಬಳಿಗೆ ಓಡೋಡಿ ಬಂದು ಅದಿತಿಯು ಅರಮನೆಗೆ ಬಂದಿರುವ ಸಂಗತಿಯನ್ನು ತಿಳಿಸಿದರು ಇದನ್ನು ಕೇಳಿ ರಾಜನಿಗೆ ಬಹಳ ಹರ್ಷ ಉಂಟಾಯಿತು ಸ್ನಾನವನ್ನು ಮುಗಿಸಿಕೊಂಡು ಅರಮನೆಯ ಒಳಭಾಗಕ್ಕೆ ಬಂದನು ಅದಿತಿಯು ಅಲ್ಲಿ ಕುಳಿತಿರುವುದನ್ನು ನೋಡಿದ ಮೇಲೆ ರಾಜನು ಮತ್ತಷ್ಟು ಹರ್ಷ ಪುಲಕಿತನಾದನು ಬಹಳ ಭಕ್ತಿಯಿಂದ ಅವಳಿಗೆ ನಮಸ್ಕರಿಸಿದನು ಕೈಗಳನ್ನು ಜೋಡಿಸಿಕೊಂಡು ಅದಿತಿಯ ಎದುರು ನಿಂತನು ಮತ್ತು ವಿನಯದಿಂದ ಅವಳನ್ನು ಕುರಿತು ಹೀಗೆ ನುಡಿದನು ರಾಜನು ಹೇಳುತ್ತಾನೆ ಭಗವತಿ ಅದಿತಿ ದೇವಿ ನಿನ್ನ ಬರುವಿಕೆಯಿಂದಾಗಿ ನನ್ನ ರಾಜ್ಯ ನನ್ನ ಹುಟ್ಟು ನನ್ನ ಜನ್ಮವನ್ನಿತ್ತ ತಂದೆ ತಾಯಿಯವರು ನನ್ನ ಭಂಡಾರ ನನ್ನ ಕಣ್ಣು ನನ್ನ ಹಾಗೂ ಕಿವಿ ನನ್ನ ತಪಸ್ಸು ಮತ್ತು ಅಧ್ಯಯನ ಎಲ್ಲವೂ ಪಾವನವಾದವು ದೇವಿ ನಿನ್ನ ಮಹಿಮೆಯು ಅತ್ಯಗಾಧವಾದುದು ಸಾಕ್ಷಾತ್ ಭಗವಂತನಾದ ವಿನಾಯಕನಿಗೆ ನೀನು ಜನ್ಮವನ್ನಿತ್ತವಳು ಭಗವಂತನು ಚತುರ್ದಶ ಭುವನಗಳನ್ನು ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡವನು ಅಂತಹ ಮಹಾತ್ಮನಿಗೆ ನೀನು ತಾಯಿ ಎಂದ ಬಳಿಕ ಚರಾಚರಾತ್ಮಕವಾದ ಇಡೀ ಪ್ರಪಂಚಕ್ಕೇ ನೀನು ಜನ್ಮದಾತ್ರಿಯಾಗಿರವೆ ನಿನ್ನ ಅನಂತ ಕಲ್ಯಾಣ ಗುಣಗಳನ್ನು ಬಣ್ಣಿಸುವುದಕ್ಕೆ ಪಾಮರನಾದ ನನಗೆ ಶಕ್ತಿಯು ಸಾಲದು ನಿನ್ನ ಸುಪುತ್ರನಾದ ವಿನಾಯಕನು ಅಲ್ಪರಾದ ನಮ್ಮಂಥವರ ದೃಷ್ಟಿಗಳಿಗೆ ಬಾಲಕನಾಗಿ ಗೋಚರಿಸಿದರು ಶಕ್ತಿ ಪರಾಕ್ರಮ ಮೊದಲಾದ ಉತ್ತಮೋತ್ತಮ ಗುಣಗಳಲ್ಲಿ ದೇವೇಂದ್ರನನ್ನು ಸಹ ಮೀರಿಸಿರುವನು ಇದನ್ನು ನಾನು ನನ್ನ ಪ್ರಜೆಗಳು ಅನೇಕ ಸಂದರ್ಭಗಳಲ್ಲಿ ಕಣ್ಣಾರೆ ಕಂಡು ಅನುಭವವನ್ನು ಪಡೆದಿದ್ದೇವೆ ದೇವಾಧಿದೇವತೆಗಳಿಗೂ ಮಾಡಲು ಸಾಧ್ಯವಾಗದಂತಹ ಅತ್ಯದ್ಭುತ ಕಾರ್ಯಗಳನ್ನು ಮಾಡಿರುವನು ಇವನ್ನು ಇಷ್ಟೆಂದು ಎಣಿಸಿ ಹೇಳಲು ನನಗಂತೂ ಸಾಧ್ಯವಿಲ್ಲ ಈ ಅದ್ಭುತಗಳನ್ನು ವೀಕ್ಷಿಸಲು ಸ್ವತಃ ದೇವತೆಗಳೇ ಬಂದು ಆಶ್ಚರ್ಯಪಟ್ಟು ಇವನ ಮೇಲೆ ಪುಷ್ಪವೃಷ್ಟಿಯನ್ನು ಕರೆದಿರುವರು ನನ್ನಿಂದಲಂತೂ ವಿನಾಯಕನ ಮಹಿಮಾತಿಶಯವನ್ನು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ ಇವನನ್ನು ಕೊಲ್ಲಲು ಬಂದ ರಾಕ್ಷಸರು ಎಷ್ಟು ಮಂದಿ ಸತ್ತು ಸತ್ತು ಹೋದದನ್ನು ಹೋದರೆಂಬುದು ತಿಳಿದರೆ ಸಾಕಾಗಿದೆ ರಾಕ್ಷಸರ ವಧೆಯು ನಮ್ಮೆದುರಿಗೆ ನಡೆದಿದೆ ಇದನ್ನೆಲ್ಲ ಜ್ಞಾಪಿಸಿಕೊಂಡು ವಿವರಿಸೋಣವೆಂದರೆ ನನಗೆ ತಬ್ಬಿಬ್ಬಾಗುವುದು ಹಾಗಿರುವಾಗ ದೇವನ ಅಚಿಂತ್ಯ ಗುಣಗಳನ್ನು ನಾನು ವರ್ಣಿಸಬಲ್ಲನೆ ನನ್ನ ಮೆದುಳು ಅಷ್ಟು ಶಕ್ತಿಯುಳ್ಳದ್ದು ಅಲ್ಲ ತಾಯೇ ನೀನು ಬಹಳ ಆಯಾಸಪಟ್ಟು ಆಶ್ರಮದಿಂದ ಇಲ್ಲಿಯವರೆಗೂ ನಡೆದು ಬಂದಿರುವೆ ದಯೆಯಿಟ್ಟು ಸ್ವಲ್ಪ ಕಾಲ ವಿಶ್ರಮಿಸು ನನ್ನ ಮನೆಗೆ ನೀನು ನಿನ್ನ ಪಾದಧೂಳಿಯನ್ನು ಹರಡಿದ್ದು ನನ್ನ ಪುನರ್ಜನ್ ನನ್ನ ಪೂರ್ವ ಜನ್ಮದ ಸುಕೃತ ವಿಶೇಷವೆಂಬುದೇ ಹೊರತು ಬೇರೆಯಲ್ಲ ನಮ್ಮ ಬಾಲಕ ವಿನಾಯಕನನ್ನು ಕೊಂದು ಹಾಕಲು ಎಂತೆಂತಹ ಬಲಿಷ್ಠ ದುಷ್ಟ ರಾಕ್ಷಸರು ಬಂದಿದ್ದರೆಂಬುದನ್ನು ಸ್ಮರಿಸಿಕೊಂಡರೂ ಈಗಲೂ ಮೈಮೇಲೆ ಹಾವು ಹರಿದಂತಾಗುವುದು ಆ ರಾಕ್ಷಸರು ಮಹಾಮಾಯಾವಿಗಳು ಅವರನ್ನು ರಾಕ್ಷಸರೆಂದು ಕಂಡುಹಿಡಿಯುವುದೇ ಪರಮ ಪ್ರಯಾಸಕರವಾದಂತಹ ಕಾರ್ಯ ರಾಕ್ಷಸರು ಇವನ ಮೇಲೆ ಆಕ್ರಮಣ ಮಾಡಿದರೆಂಬುದನ್ನು ಕೇಳಿದ ಮಾತ್ರಕ್ಕೆ ನನ್ನ ಮಗನಿಗೇನಾಗಿ ಹೋಗಿದೆಯೋ ಎಂದು ತಾಯೇ ನೀನು ಭಯಪಡಬೇಕಾಗಿಲ್ಲ ಇವನನ್ನು ಕೊಲ್ಲ ಬಂದವರೆಲ್ಲರೂ ತಾವೇ ಸತ್ತು ಯಮಲೋಕಗಳಿಗೆ ಅತಿಥಿಗಳಾಗಿ ಹೋದರು ಅವರೊಡನೆ ಹೋರಾಡುವಾಗ ನಿನ್ನ ಮಗನಿಗೆ ಧಕ್ಕೆ ತಗುಲಿ ಅವನ ಅಂಗಾಂಗಗಳಿಗೆ ಮುಕ್ಕು ಆಗಿರಬಹುದೇ ಎಂಬುದನ್ನು ನೀನು ಆತಂಕಪಡಬೇಕಾಗಿಲ್ಲ ಅವನ ಮೈಮೇಲೆ ಒಂದು ಗಾಯವೂ ಉಂಟಾಗಿರುವುದಿಲ್ಲ ನಿಮ್ಮ ಆಶ್ರಮದಿಂದ ಕರೆದು ತರುವ ದಿವಸ ಹೇಗಿದ್ದನೋ ಅದರಂತೆಯೇ ಈಗಲೂ ಇದ್ದಾನೆ ನಾನು ತಕ್ಕಮಟ್ಟಿಗೆ ಅವನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಲಿದ್ದೇನೆ ಇಷ್ಟಕ್ಕಾಗಿಯೇ ಆಗಿದ್ದರೆ ಇಲ್ಲಿಯವರೆಗೂ ಬರುವ ತೆಕ್ಕೆ ತೆಗೆದುಕೊಂಡೆ ನೀನು ಅವಸರ ಪಡುತ್ತಿರುವುದನ್ನು ನೋಡಿದರೆ ಪುನಃ ಬೇಗನೆ ಹೊರಡುಬಿಡುವೆ ಎಂದು ತೋರುತ್ತದೆ ಹೊರಡಲೇಬೇಕಾಗಿದ್ದರೆ ಒಂದು ಕ್ಷಣಕಾಲ ಸುಮ್ಮನಿರು ವಿಚಾರ ಮಾಡಿ ಹೇಳುವೆನು ನಮ್ಮ ಮನೆಯಲ್ಲಿ ನಡೆಯಬೇಕಾಗಿದ್ದ ವಿವಾಹವೆನ್ನು ನಡೆದಿರುವುದಿಲ್ಲ ಅನೇಕ ಅರಿಷ್ಟಗಳು ಅನಿರೀಕ್ಷಿತವಾಗಿ ಒದಗಿದುದೇ ಈ ವಿಳಂಬಕ್ಕೆ ಕಾರಣ ಈಗ ಈಗಲೇ ವೈವಾಹಿಕ ಮಂಗಳ ಕಾರ್ಯವನ್ನು ಏರ್ಪಡಿಸಿ ಮುಗಿಸಿಬಿಡುವೆನು ಅದು ಮುಗಿದೊಡನೆಯೇ ನಾನೇ ನಿಮ್ಮೊಡನೆ ಬಂದು ನಿಮ್ಮಿಬ್ಬರನ್ನು ಸುಖವಾಗಿ ನಿಮ್ಮ ಆಶ್ರಮಕ್ಕೆ ಮುಟ್ಟಿಸಿ ಬರುವೆನು ಆ ಬಗ್ಗೆ ನೀವು ಸ್ವಲ್ಪವೂ ಆಲೋಚಿಸಬೇಕಾಗಿಲ್ಲ ಆಗ ಆ ಕೃತಕ ಅದಿತಿಯು ಹೇಳುತ್ತಾಳೆ ರಾಜ ಹೀಗೇಕೆ ಮಾತನಾಡಲಾರಂಭಿಸಿದೆ ನನ್ನ ಮಗನು ಸಾಮಾನ್ಯ ಮಕ್ಕಳಂತೆ ಅಲ್ಲ ಅನೇಕ ಸಹಸ್ರ ವರ್ಷ ಕಠಿಣವಾಗಿ ತಪಸ್ಸನ್ನು ಮಾಡಿ ತನ್ಮೂಲಕ ಇವನನ್ನು ಮಗನನ್ನಾಗಿ ಪಡೆದಿರುವೆನು ಮೇಲೆ ಇವನ ಮೇಲೆ ನನಗೆ ಎಷ್ಟರ ಮಟ್ಟಿಗೆ ವ್ಯಾಮೋಹವಿರಬಹುದು ಎಂಬುದನ್ನು ನೀನೇ ಚಿಂತಿಸು ಹೀಗಿದ್ದರೂ ನೀನೇಕೆ ಬರಬೇಕಿತ್ತು ಎಂದು ಪ್ರಶ್ನಿಸುವೆಯಲ್ಲ ಇದಕ್ಕೆ ನಾನೇನೆಂದು ಉತ್ತರವನ್ನು ಹೇಳಲಿ ನೋಡು ಈ ಬಾಲಕನ ವಿಯೋಗದಿಂದ ನನಗೇನಾಗಿದೆ ಎಂಬುದನ್ನು ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಮನಸ್ಸಿನ ದುಗುಡ ಬೇರೆ ದುಗುಡವೆಂದಿಗೂ ತಪ್ಪುವುದಿಲ್ಲ ಎಲ್ಲಿಗೆ ಹೋಗಲಿ ಯಾರೊಡನೆಯೇ ಮಾತನಾಡಲಿ ಯಾರಿಂದಲೂ ನನಗೆ ಸೌಖ್ಯವೂ ದೊರೆಯದಂತಾಗಿದೆ ಇದನ್ನು ನೀನೇನು ಬಲ್ಲೆ ಬ್ರಹ್ಮದೇವರು ಹೇಳುತ್ತಾರೆ ಕೃತ್ರಿಮ ರೂಪದ ಅದಿತಿಯು ಈ ಪರಿ ತನ್ನ ಪರಿತಾಪವನ್ನು ಹೇಳಿಕೊಳ್ಳುತ್ತಿರುವಷ್ಟರಲ್ಲಿಯೇ ಆ ಸ್ಥಳಕ್ಕೆ ವಿನಾಯಕನು ಬಂದುಬಿಟ್ಟ ನಿನ್ನ ತಾಯಿ ಬಂದಿದ್ದಾಳೆ ಎಂದು ಇವನ ಸಂಗಡಿಗರಾದ ಬಾಲಕರು ಹೇಳಿ ಇವನನ್ನು ಅಲ್ಲಿಗೆ ಕಳುಹಿಸಿದ್ದರು ಮಹಾರಾಣಿಯು ಈ ಸಂಗತಿಯನ್ನು ವಿನಾಯಕನಿಗೆ ತಿಳಿಸಿ ಕರೆದು ತನ್ನಿರೆಂದು ತನ್ನ ದೂತರ ಮೂಲಕ ಅವರನ್ನು ಪ್ರಚೋದಿಸಿದ್ದಳು ಬಾಲಕನೊಡನೆ ಬಾಲಕನು ಬಂದೊಡನೆಯೇ ಅದಿತಿ ರೂಪಿ ಭ್ರಮರಿಯ ಭ್ರಮರಿಯು ಅವನನ್ನು ದೃಢವಾಗಿ ಅಪ್ಪಿಕೊಂಡಳು ಸೋಗಿನ ಆನಂದಾಶ್ರುಗಳನ್ನು ಕಣ್ಣು ತುಂಬ ತಂದುಕೊಂಡು ಸಂತೋಷಗೊಂಡವಳಂತೆ ನಟಿಸುತ್ತಾ ಬಾಲಕನನ್ನು ಕುರಿತು ಹೀಗೆ ನುಡಿದಳು ಬಾಲಕ ವಿನಾಯಕ ನೀನೂ ಸಹ ಇಷ್ಟು ನಿಷ್ಠುರ ಸ್ವಭಾವದವನಾಗಿ ಹೋದೆಯ ಹೆತ್ತವಳನ್ನು ಇಷ್ಟು ಸುದೀರ್ಘ ಕಾಲ ಬಿಟ್ಟಿದ್ದರೂ ಒಮ್ಮೆಯಾದರೂ ಅವಳ ನೆನಪು ನಿನಗೆ ಬರಬೇಡವೇ ನನ್ನನ್ನಗಲಿ ಇದುವರೆಗೆ ನೀನು ನೀನು ಹೇಗಿದ್ದೆ ನೀನೇನೋ ಹುಡುಗ ಅದರಲ್ಲೂ ಗಂಡಸು ಹೇಗಾದರೂ ಮರೆತು ಬಿಡುವೆ ಆದರೆ ನನ್ನದು ಹೆತ್ತ ಕರುಳು ನಾನು ಹೇಗೆ ನಿನ್ನನ್ನು ಮರೆತೇನು ನಿನ್ನ ವಿಯೋಗದಿಂದ ನನ್ನ ಹೃದಯವೆಲ್ಲ ಬೆಂದು ಹೋಗಿದೆ ನೋಡು ಎಲ್ಲವನ್ನೂ ಇದ್ದಂತೆ ಇರಲಿ ಎಂದು ಹಾಗೆಯೇ ಬಿಟ್ಟು ಬಿಟ್ಟು ನಿನಗಾಗಿ ನಿನ್ನನ್ನು ನೋಡುವುದಕ್ಕಾಗಿ ಇಲ್ಲಿಗೆ ಓಡಿ ಬಂದಿರುವೆನು ನಿನ್ನನ್ನು ಮಗನನ್ನಾಗಿ ಪಡೆಯುವುದಕ್ಕೆ ನಾನು ಪಟ್ಟ ಶ್ರಮವೆಷ್ಟು ಅದನ್ನು ನೀನು ಬಲ್ಲೆಯ ಈಗಲೂ ಸಹ ನಿನಗೆ ಯಾವ ವಿಧವಾದ ವಿಪತ್ತೂ ಬಾರದಿರಲೆಂದು ಕಠಿಣವಾಗಿ ತಪಸ್ಸನ್ನು ಮಾಡುತ್ತಲಿದ್ದೇನೆ ಈ ತಪೋನುಷ್ಠಾನವನ್ನು ಮಾಡುವಾಗ ನನಗೆ ಅನ್ನಪಾನೀಯಗಳೂ ಸಹ ಸಿಕ್ಕಿಲ್ಲ ಅಷ್ಟೇ ಅಲ್ಲ ನನ್ನ ಜೀವನದ ಮೇಲೆ ಸಹ ನಾನು ಆಸೆಯನ್ನು ತೊರೆದು ನಿನಗಾಗಿ ನನ್ನ ಕಂದನ ಶ್ರೇಯಸ್ಸಿಗಾಗಿ ಇಷ್ಟು ಕಠಿಣ ರೀತಿಯಿಂದ ತಪಸ್ಸನ್ನು ಮಾಡುತ್ತಿದ್ದೇನೆ ಇಷ್ಟು ಕಷ್ಟದಿಂದ ನಿನ್ನನ್ನು ಪಡೆಯಬೇಕಾಗಿ ಬಂದಿತು ಇದನ್ನು ಸರ್ವಾಂತರ್ಯಾಮಿಯಾದ ಪರಮೇಶ್ವರನೊಬ್ಬನೇ ಬಲ್ಲನೆ ಹೊರತು ಮತ್ತಾರೂ ಅದನ್ನು ಅರಿಯಲಾರರು ಇನ್ನು ಮುಂದೆ ಒಂದು ಕ್ಷಣ ಕಾಲ ಸಹ ನಾನು ನಿನ್ನನ್ನು ಬಿಟ್ಟಿರಲಾರೆ ಕ್ಷಣವೊಂದು ನನ್ನ ದೃಷ್ಟಿಗೆ ಯುಗದಂತೆ ತೋರುತ್ತಿದೆ ಅವಳು ಹೀಗೆಂದು ನುಡಿದು ಬಾಲಕನನ್ನು ಮರಳುಗೊಳಿಸಲು ಯತ್ನಿಸಿದಳು ಅವಳ ಹೃದಯವು ಒಳಗೊಳಗೆ ಡವಗುಟ್ಟುತ್ತಲಿದ್ದಿತು ಹೃದಯದಲ್ಲಿ ವಿಷವ ತುಂಬಿದ್ದರೂ ಬಾಯಿಯಿಂದ ಮಾತ್ರ ಬಹಳ ಮೃದು ಮಾತುಗಳೇ ಹೊರಡುತ್ತಲಿದ್ದವು ತಾನು ನಿಜವಾಗಿಯೂ ವಿನಾಯಕನ ತಾಯಿಯಂತೆಯೂ ತನಗೆ ಅವನ ವಿಷಯದಲ್ಲಿ ಪ್ರೇಮರಸವು ಉಕ್ಕಿ ಬರುತ್ತಲಿರುವಂತೆಯೂ ತೋರ್ಪಡಿಸುತ್ತಾ ಅವನನ್ನು ಎತ್ತಿಕೊಂಡು ಅವನ ಕಪೋಲಗಳಿಗೆ ಮೃದುವಾಗಿ ಮುತ್ತನ್ನಿತ್ತು ಅವನನ್ನು ತನ್ನ ಟೊಂಕದಲ್ಲಿ ಕೂರಿಸಿಕೊಂಡಳು ತನ್ನ ಸವಿ ನುಡೀ ನಡೆಗಳಿಂದ ಭ್ರಮರಿಯು ಇತರ ಜನರನ್ನೂ ಮರಳುಗೊಳಿಸಿದರು ಅವಳ ಕೃತ್ರಿಮ ನಡತೆಗೆ ದೇವನ ಎದುರು ಸ್ವಲ್ಪವೂ ಬೆರೆ ಬರಲಿಲ್ಲ ಇವಳ ಛದ್ಮರೂಪ ದುರಾಶಯ ಎಲ್ಲವೂ ದೇವನ ದಿವ್ಯ ದೃಷ್ಟಿಗೆ ಗೋಚರಿಸದೆ ಹೋಗಲಿಲ್ಲ ಇವಳ ದುರ್ಮನೋಭಾವಕ್ಕೆ ಯಾವ ಶಿಕ್ಷೆಯನ್ನು ಕೊಡೋಣವೆಂದು ಭಗವಾನ್ ಗಜಾನನನು ಚಿಂತಿಸಲಾರಂಭಿಸಿದನು ಭ್ರಮರಿಯು ಸ್ವಹೃದ್ಗತ ವಿಷಯಾಭಿಪ್ರಾಯವನ್ನೋ ಮರೆಮಾ ವಿಷಮಯ ವಿಷಮಯ ಅಭಿಪ್ರಾಯವನ್ನೋ ಮರೆಮಾಚುತ್ತಾ ಹೇಗೆ ಮಾತನಾಡಿದಳೋ ಅದಕ್ಕನುಗುಣವಾಗಿಯೇ ದೇವರ ದೇವನು ಸ್ವಾಭಿಮತವನ್ನು ವ್ಯಕ್ತಪ ಸ್ವಾಭಿಮತವನ್ನು ವ್ಯಕ್ತಪಡಿಸದೆ ಅಂದರೆ ಅವನ ಅಭಿಮತ ಏನಿದೆಯೋ ಎಂಬುದನ್ನು ವ್ಯಕ್ತಪಡಿಸದೆ ಅವಳನ್ನು ಕುರಿತು ಹೀಗೆ ಮಾತನಾಡಿದನು ಗಜಾನನನು ಹೇಳುತ್ತಾನೆ ಹಿಂದೊಮ್ಮೆ ನೀನು ಯಾವುದೋ ಒಂದು ವಸ್ತುವನ್ನು ನನ್ನಿಂದ ಕಸಿದು ಮುಚ್ಚಿಟ್ಟಿದ್ದೇ ಅದಾವುದು ಹೇಳು ನೋಡೋಣ ಬಾಲಕನ ಮುದ್ದು ನುಡಿಯನ್ನು ಕೇಳಿ ಅವನ ಅನಿರೀಕ್ಷಿತವಾದ ಈ ಪ್ರಶ್ನೆಗೆ ಬಹಳ ಗಾಬರಿಗೊಂಡರೂ ಅದನ್ನು ಹೊರಕ್ಕೆ ತೋರಿಗೊಡದೆ ಏನಿರಬಹುದು ಎಂದು ಹಾಗೆಯೇ ಊಹಿಸಿ ಕೊನೆಗೆ ಕೆಲವು ಲಾಡುಗಳನ್ನು ತನ್ನ ಮಾಯಾಶಕ್ತಿಯಿಂದ ನಿರ್ಮಿಸಿ ಅದರ ಪೈಕಿ ಒಂದು ಉಂಡೆಯನ್ನು ಬಾಲಕನ ಕೈಗೆ ಇತ್ತಳು ವಿನಾಯಕನು ಅದನ್ನು ಒಂದೇ ತುತ್ತಿಗೆ ತಿಂದುಬಿಟ್ಟ ಮತ್ತೆ ಉಂಡೆ ಕೊಡೆಂದು ಬೇಡಿದ ಿವನನ್ನು ಕೊಲ್ಲಲು ಇದೇ ಸರಿಯಾದ ಸಮಯ ಎಂದು ಚಿಂತಿಸಿ ಆ ಉಂಡೆಗಳಲ್ಲಿ ರಾಕ್ಷಸರು ಒಂದನ್ನು ವಿಷ ಮಹಾ ವಿಷಯುಕ್ತವಾದದನ್ನಾಗಿ ಮಾಡಲು ಆ ರಾಕ್ಷಸಿಯು ಆ ಉಂಡೆಗಳಲ್ಲಿಯೇ ಒಂದನ್ನು ಮಹಾ ವಿಷಯುಕ್ತವಾದದನ್ನಾಗಿ ಮಾಡಲು ಮಂತ್ರಿಸಿದಳು ಮತ್ತು ಅದನ್ನು ವಿನಾಯಕನಿಗೆ ತಿನ್ನುವುದಕ್ಕಾಗಿ ಕೊಟ್ಟು ಮುಂದೇನಾಗಬಹುದೆಂದು ಅದರ ಪರಿಣಾಮವನ್ನು ಆತುರತೆಯಿಂದ ನಿರೀಕ್ಷಿಸುತ್ತಾ ಕುಳಿತಳು ಹಾಗುವುದೇನು ಬಾಲಕನು ಅದನ್ನೂ ತಿಂದು ಪುನಃ ಉಂಡೆಗಳನ್ನು ಕೊಡೆಂದು ಅವಳನ್ನು ಅತಿಯಾಗಿ ಪೀಡಿಸಲಾರಂಭಿಸಿದನು ಇದನ್ನು ನೋಡಿ ಕಾಶಿರಾಜನಿಗೂ ಅವನ ಪತ್ನಿಗೂ ಅದಿತಿಯ ಈ ಅಸಹಾಯ ಸ್ಥಿತಿಗಾಗಿ ಬಹಳ ಅನುತಾಪ ಉಂಟಾಯಿತು ಪಾಪ ಅದಿತಿಯು ಎಷ್ಟೇ ತಪೋ ಮಹಿಮೆ ಉಳ್ಳವಳಾದಾಗ್ಯೂ ಅರಣ್ಯವಾಸಿನಿಯಲ್ಲವೇ ಎಲ್ಲಿಂದ ಉಂಡೆಗಳನ್ನು ತಂದುಕೊಟ್ಟಾಳು ಬಾಲಕನಿಗೆ ಅವಳ ಕಷ್ಟ ಹೇಗೆ ತಿಳಿಯಬೇಕು ಇವನು ಸುಮ್ಮನೆ ಅವಳನ್ನು ಪೀಡಿಸುತ್ತಲಿದ್ದಾನೆ ಎಂದು ಚಿಂತಿಸಿ ಅವಳನ್ನು ಹೀಗೆಂದು ಪ್ರಾರ್ಥಿಸತೊಡಗಿದರು ತಾಯೇ ಮಗುವಿನ ಮುದ್ದಾಟದಲ್ಲಿ ಎಷ್ಟು ಹೊತ್ತು ಹಸಿದು ಹೀಗೆ ಕುಳಿತುಕೊಳ್ಳಲು ಸಾಧ್ಯ ಏಳು ಪಾಕವು ಸಿದ್ಧವಾಗಿದೆ ಬಾಲಕನೊಂದಿಗೆ ಸುಖವಾಗಿ ಭುಜಿಸುವೆಯಂತೆ ಇವರ ಪ್ರಾರ್ಥನೆಯನ್ನು ಕೇಳಿ ತಾನು ತಪ್ಪಿಸಿಕೊಂಡು ಓಡಿ ಹೋಗಲು ಸರಿಯಾದ ಅವಕಾಶ ಸಿಕ್ಕಿತೆಂದು ಅವಳಿಗೆ ಆಗ ಬಹಳ ಹರ್ಷವಾಯಿತು ಕೂಡಲೇ ಬಾಲಕನನ್ನು ಕೆಳಕ್ಕೆ ಇಳಿಸಿ ತಾನು ಏಳಲು ಪ್ರಯತ್ನಪಟ್ಟಳು ಆದರೆ ಬಾಲಕನು ಅವಳನ್ನು ಏಳಲು ಬಿಡಲೇ ಇಲ್ಲ ಮೊಂಡುತನವನ್ನು ಮಾಡುತ್ತಿರುವವನಂತೆ ನಟಿಸುತ್ತಾ ಅವಳ ಸೊಂಟದ ಮೇಲೆಯೇ ಬಲವಾಗಿ ಕುಳಿತುಬಿಟ್ಟನು ಇವನ ಭಾರವು ನಿಮಿಷ ನಿಮಿಷಕ್ಕೂ ಹೆಚ್ಚುತ್ತಾ ಹೋಗಿ ಕೊನೆಗೆ ದೊಡ್ಡ ಪರ್ವತವನ್ನೇ ತನ್ನ ಮೇಲೆ ಹೇರಿದಂತೆ ರಾಕ್ಷಸಿಗೆ ಭಾಸವಾಯಿತು ಓಹೋ ನಾನು ಮೋಸ ಹೋದೆ ಏನೋ ಆಗಿದೆ ಏನೋ ವಿಪತ್ತೇ ಬಂದುಬಿಟ್ಟಿತು ಎಂದು ಗ್ರಹಿಸಿ ಅವಳು ಭಯಗೊಂಡಳು ಆದರೂ ಗುಟ್ಟನ್ನು ಬಿಡದೆ ಹೀಗೆ ನುಡಿದಳು ನನ್ನನ್ನು ಬಿಡಪ್ಪ ಒಳಗೆ ಹೋಗಿ ಊಟವನ್ನು ಮಾಡೋಣ ನನ್ನೊಡನೆ ನೀನೂ ಬಾ ಎಂದು ರಮಿಸಿ ಅವನಿಂದ ಬಿಡಿಸಿಕೊಂಡು ಮೇಲಕ್ಕೇಳಲು ಯತ್ನಿಸಿದಳು ವಿನಾಯಕನ ಹಿಡಿತವು ಮೃತ್ಯುವಿನ ಹಿಡಿತಕ್ಕಿಂತಲೂ ಬಿಗಿಯಾಗಿದ್ದಿತು ಅವಳಿಗೆ ಇದರಿಂದ ಮರಣ ಸಂಕಟವೇ ಆರಂಭವಾಯಿತು ಹೇಗಾದರೂ ಮಾಡಿ ಈ ಬಾಲಕನನ್ನು ಮೋಸಗೊಳಿಸಿ ಇವನ ಹಿಡಿತದಿಂದ ಬಿಡಿಸಿಕೊಳ್ಳಬೇಕೆಂದು ಒಳ್ಳೆಯ ಮಾತುಗಳನ್ನು ಆಡಲಾರಂಭಿಸಿದಳು ಮಗು ನಾನು ನಿನ್ನ ತಾಯಿಯಲ್ಲವೇ ನನಗೂ ಬಹಳ ಹಸಿವಾಗಿದೆ ನಿನ್ನನ್ನು ನೋಡಬೇಕೆಂಬ ಆತುರದಲ್ಲಿ ಬರುವಾಗ ಯಾವ ಆಹಾರವನ್ನೂ ನಾನು ತೆಗೆದುಕೊಂಡಿಲ್ಲ ಹಾಗೆಯೇ ಓಡಿ ಬಂದಿದ್ದೇನೆ ಬಿಡಪ್ಪ ಊಟ ಮಾಡೋಣ ನಡೆ ನಾನು ಮಗನನ್ನು ನೋಡಿ ಸಂತೋಷಿಸೋಣವೆಂದು ಇಲ್ಲಿಗೆ ಬಂದರೆ ನೀನು ನನ್ನನ್ನು ತಾಯಿ ಎಂದೂ ಗಣಿಸದೆ ನನ್ನನ್ನೇ ಪುಡಿಪುಡಿ ಮಾಡುವುದಕ್ಕೆ ಪ್ರಯತ್ನಿಸುತ್ತಿರುವೆಯಲ್ಲ ಇನ್ನೇನು ಗತಿ ದೊಡ್ಡ ಪರ್ವತದಷ್ಟು ಭಾರವಾಗಿರುವೆಯಿಲ್ಲ ಇದೇನು ಸ್ವಾಭಾವಿಕವೋ ಅಥವಾ ಏನಾದರೂ ಮಾಯೆಯೋ ನನ್ನ ಕಂದನನ್ನು ಯಾವುದಾದರೂ ದುಷ್ಟಗ್ರಹ ಬಂದು ಮೆಟ್ಟಿಕೊಂಡಿತೋ ಹೇಗೆ ತಿಳಿದವರಾರಾದರೂ ಇದ್ದರೆ ಬಂದು ನೋಡಿರಪ್ಪ ಹೀಗೆ ನುಡಿಯುತ್ತಾ ಅವನನ್ನು ತನ್ನ ಸೊಂಟದಿಂದ ಇಳಿಸಲು ಪ್ರಯತ್ನ ಪಡತೊಡಗಿದಳು ಅದು ಸಾಧ್ಯವಾಗಲಿಲ್ಲ ಜೀರುದುಂಬಿಯೋ ಅಥವಾ ಮತ್ತಾವುದಾದರೂ ಕಡಿಯುವ ಕೀಟವೋ ಹಳ್ಳೆದೆಯವನ ಮೇಲೆ ಅಕಸ್ಮಾತ್ತಾಗಿ ಹತ್ತಿದರೆ ಅವನು ಗಾಬರಿಯಿಂದ ಅದನ್ನು ಕೊಡುವಂತೆ ಅವಳು ಬಾಲಕನನ್ನು ಕೈಗಳಿಂದ ಬಿರುಸಾಗಿ ಕೊಡುವಿದಳು ಅಷ್ಟರಲ್ಲೇ ಬಾಲಕನು ಗಾಢವಾಗಿ ನಿದ್ರೆ ಹತ್ತಿದವನಂತೆ ನಟಿಸಲಾರಂಭಿಸಿದನು ಬಾಲಕನು ತನ್ನ ಕೈಕಾಲುಗಳನ್ನು ನೀಳವಾಗಿ ಚಾಚಿ ಗೊರೆಕೆ ಹೊಡೆಯಲಾರಂಭಿಸಿದನು ಕೃತ್ರಿಮ ರೂಪದ ಅತಿಥಿಗೂ ಯಮಯಾತನೆಯಾಗಲಾರಂಭವಾಯಿತು ಬಲವಾಗಿಯೇ ಅವನನ್ನು ತಳ್ಳಲಾರಂಭಿಸಿದಳು ಇದನ್ನು ನೋಡಿ ನಾವು ಅವಸರಪಡಿಸಿದ್ದರಿಂದ ಇವಳು ಬಾಲಕನನ್ನು ಎಬ್ಬಿಸುವ ಸಾಹಸವನ್ನು ಮಾಡುತ್ತಲಿದ್ದಾಳೆ ಅವನಿಗೂ ನಿದ್ರೆ ಹತ್ತಿಬಿಟ್ಟಿದೆ ಅವನಿಗೆ ಎಚ್ಚರವಾದ ಮೇಲೆಯೇ ಇವಳು ಭೋಜನಕ್ಕೆ ಏಳಲಿ ಅವಸರವೇನು ಅವಳಿಗೆ ತೊಂದ ಅವನಿಗೆ ತೊಂದರೆಯನ್ನು ಕೊಡುವುದು ಬೇಡ ಎಂದು ರಾಜನು ಮನಸ್ಸಿನಲ್ಲೇ ನಿಶ್ಚಯಿಸಿ ಬಾಲಕನಿಗೆ ನಿದ್ರಾಭಂಗವನ್ನು ಮಾಡಬೇಡವೆಂದು ಭ್ರಮರಿಯನ್ನು ತಡೆಯುವುದಕ್ಕಾಗಿ ಹೀಗೆ ಹೇಳತೊಡಗಿದನು ಪಾಪ ಭ್ರಮರಿಯ ಸಂಕಟ ಅವನಿಗೇನು ಗೊತ್ತು ರಾಜನು ಹೇಳುತ್ತಾನೆ ತಾಯೇ ಮಗುವಿಗೆ ನಿದ್ರೆ ಹತ್ತಿದೆ ಅವನ ನಿದ್ರೆಗೆ ಭಂಗವನ್ನು ತರಬೇಡ ಎಚ್ಚರವಾಗಲಿ ಆಮೇಲೆಯೇ ಭೋಜನಕ್ಕೆ ಏಳುವೆಯಂತೆ ಅವಸರವೇನೂ ಇಲ್ಲ ತಾಯಂದಿರಿಗೆ ಮಕ್ಕಳ ಹಿತದ ಮುಂದೆ ಊಟ ಉಡುಗೆಗಳ ಗೊಡವೆ ಇದ್ದೀತೆ ರಾಜನೇನೋ ಲೋಕಾಭಿರಾಮವಾಗಿ ಬಹುಶಾಂತತೆಯಿಂದ ಈ ಮಾತನ್ನು ಹೇಳುತ್ತಿದ್ದ ಆದರೆ ತನಗುಂಟಾಗುತ್ತಿದ್ದ ಯಾತನೆಯನ್ನರಿಯಲಾರದೆ ದಡ್ಡತನದಿಂದ ನುಡಿವ ಶುಷ್ಕ ಉಪಚಾರೋಕ್ತಿಗಳನ್ನು ಕೇಳಿದ ಮೇಲಂತೂ ರಾಜನನ್ನು ಅವನ ಪರಿವಾರದವರನ್ನು ಒಮ್ಮೆಲೆ ನುಂಗಿಬಿಡೋಣ ಎನ್ನುವಷ್ಟು ಕೋಪವೂ ಅಸಹನೆಯೂ ರಾಕ್ಷಸಿಗುಂಟಾಯಿತು ಉಸಿರನ್ನೂ ಸಹ ಸರಿಯಾಗಿ ಆಡಿಸುವಂತಿರಲಿಲ್ಲ ಅವಳ ಸ್ಥಿತಿ ಅಷ್ಟು ಹಿಂಸೆಯಾಗುತ್ತಲಿದೆ ಇವಳು ಕಸಿವಿಸಿ ಪಡುವುದನ್ನು ನೋಡಿ ಜನರು ಬಹಳ ಕರುಣೆಗೊಂಡರು ಮಾರ್ಗಾಯಾಸದಿಂದ ಶ್ರಮಗೊಂಡಿರುವ ಇವಳಿಗೆ ಪ್ರಾಯಶಃ ಕೈಕಾಲು ಜೋಮ್ ಹಿಡಿದಿರಬಹುದು ಅದಕ್ಕಾಗಿಯೇ ಮಗು ಬಹಳ ಭಾರವಾಗಿದೆ ಎನ್ನುತ್ತಿದ್ದಾಳೆ ನಾವಾದರೂ ಪ್ರಯತ್ನಿಸಿ ಮಗುವನ್ನು ಕರೆದುಕೊಳ್ಳೋಣ ಇವಳು ಸ್ವಲ್ಪ ವಿಶ್ರಮಿಸಿಕೊಳ್ಳಲಿ ಎಂದು ಭಾವಿಸಿ ಮಗುವನ್ನು ಎತ್ತಿಕೊಳ್ಳಲು ಕೆಲವರು ಪ್ರಯತ್ನಿಸಿದರು ರಾಕ್ಷಸಿಯಂಥವಳಿಗೆ ಬಿಡಿಸಿಕೊಳ್ಳಲಾಗದಂತಹ ಬಾಲಕನ ಹಿಡಿತ ಜನರ ಪ್ರಯತ್ನಕ್ಕೆ ಸಡಿಲೀತೆ ತಮ್ಮ ಪ್ರಯತ್ನವು ವಿಫಲವಾದೊಡನೆಯೇ ಜನರಿಗೆ ಇದರಲ್ಲೇನೋ ರಹಸ್ಯವಿರಬೇಕು ಆದುದರಿಂದಲೇ ಬಾಲಕನು ಇಷ್ಟು ಭಾರವಾಗಿ ಬಿಟ್ಟಿದ್ದಾನೆ ಆದರೆ ಬಾಲಕನಿಗೆ ತಾಯಿಯ ಮೇಲೆ ಏಕೆ ಇಷ್ಟು ದ್ವೇಷ ಇವಳು ಯಾರೋ ಏನೇ ಇರಲಿ ಅವನನ್ನೇ ಪ್ರಾರ್ಥಿಸಿ ಇವಳನ್ನು ಜೀವದೊಂದಿಗಾದರೂ ಉಳಿಸಲು ಉಳಿಸಲು ಯತ್ನಿಸೋಣ ಅಥವಾ ವಾಸ್ತವಾಂಶವೇನೋ ಎಂಬುದನ್ನಾದರೂ ತಿಳಿಯೋಣ ಎಂದು ಕೆಲವರು ನಿಶ್ಚಯಿಸಿ ಕಮಲಗಳಂತೆ ವಿಶಾಲಾಕ್ಷನಾದ ಭಗವಂತನನ್ನು ಕುರಿತು ಹೀಗೆ ಪ್ರಾರ್ಥಿಸಿದರು ಬಾಲಕ ಇವಳು ನಿನ್ನ ತಾಯಿ ಇವಳ ವಿಷಯದಲ್ಲಿ ನೀನು ದಯದೋರುವುದು ಧರ್ಮವಾಗಿದೆ ನೀನು ಸ್ವಲ್ಪ ವಿಳಂಬಿಸಿದೆಯಾದರೂ ಇವಳು ಸತ್ತೇ ಹೋಗುವಳು ಜನರ ನುಡಿಯನ್ನು ಕೇಳಿದೊಡನೆಯೇ ಜಗದೀಶ್ವರನು ಕಾಲುಗಳನ್ನು ಅಲುಗಾಡಿಸಿ ತತ್ಕ್ಷಣವೇ ತನ್ನ ಕಾಲುಗಳನ್ನು ಅವಳ ಶಿರೋಧರ ಅಂದರೆ ಶಿರೋಧರ ಅಂದರೆ ಶಿರಸ್ಸನ್ನು ಧರಿಸಿರತಕ್ಕಂತಹದ್ದು ಅಂದರೆ ಕತ್ತು ಅಥವಾ ಗಂಟ್ಲು ಅಂತ ಹೇಳ್ತಾರೆ ಶಿರೋಧರಕ್ಕೆ ಸುತ್ತುವರಿಸಿ ಬಿಗಿಯತೊಡಗಿದನು ಇದನ್ನು ನೋಡಿದ ಮೇಲೆ ಜನರು ಬಹಳವಾಗಿ ಆಕ್ರೋಶಿಸುತ್ತಾ ಬಾಲಕನನ್ನು ಗದರಿಸಿ ಹೀಗೆಂದರು ಬಾಲಕ ಇದೇನು ನಿನ್ನ ಚೇಷ್ಟೆ ಏನು ನಿನ್ನ ಹೆತ್ತವಳನ್ನು ಕೊಂದೇ ಬಿಡುವೆಯೋ ಹೇಗೆ ಇವಳು ಸಾಯುತ್ತಿರುವುದನ್ನು ಸಹ ಗಮನಿಸಲೊಲ್ಲೆಯ ಇವಳನ್ನು ಕೊಂದ ಮೇಲೆ ನಿನ್ನ ತಂದೆಯಾದ ಕಶ್ಯಪನಿಗೆ ಏನೆಂದು ಉತ್ತರವನ್ನು ಕೊಡುವೆ ಜನರೇನೋ ತಮ್ಮ ಪಾಡಿಗೆ ತಾವು ತಿಳಿದದ್ದನ್ನು ಹೇಳುತ್ತಿದ್ದರು ಕೆಲವರಂತೂ ಬೈದೇ ಗದರಿಸಿದರು ಆದರೆ ಹತ್ತಿರಕ್ಕೆ ಹೋಗಿ ಬಾಲಕನಿಂದ ಅವಳನ್ನು ಬದುಕಿಸುವುದಕ್ಕೆ ಯಾರಿಗೂ ಧೈರ್ಯ ಸಾಲಲಿಲ್ಲ ತಮಗೂ ತಮ್ಮ ಜೀವದ ಮೇಲೆ ಆಸೆ ಜೀವ ಯಾವತ್ತೂ ಬೆಲ್ಲಕ್ಕಿಂತಲೂ ಸವಿಯಲ್ಲವೇ ಇರಲಿ ಬಾಲಕನು ತನ್ನ ಎರಡೂ ಕಾಲುಗಳ ನಡುವೆ ಅವಳ ಕತ್ತನ್ನು ಸಿಕ್ಕಿಸಿಕೊಂಡು ಬಲವಾಗಿ ಒಮ್ಮೆ ತಿರುಚಿಬಿಟ್ಟನು ಸರಿ ಕೇಳುವುದೇನು ರಾಕ್ಷಸಿಯ ಅವತಾರವೂ ಮುಗಿದೇ ಹೋಯಿತು ರಾಕ್ಷಸಿಯಿಂದ ನಿರ್ಮಿತವಾದ ಮಾಯೆಯ ಮುಸುಕು ಅವಳು ಜೀವಿಸಿರುವವರೆಗೂ ಅಳಿಯದೆ ಉಳಿದಿದ್ದಿತೆ ಅವಳಿಗೆ ಅವಸಾನವು ಬಂದಿತೆಂದ ಬಳಿಕ ಅವಳ ಕೃತ್ರಿಮವು ಉಳಿದೀತೆ ಎಲ್ಲವೂ ಅಳಿಸಿ ಹೋಯಿತು ಇದುವರೆಗೂ ಎಲ್ಲರ ದೃಷ್ಟಿಗೂ ಅದಿತಿಯಂತೆ ಕಂಡುಬರುತ್ತಲಿದ್ದವಳು ಇದ್ದಕ್ಕಿದ್ದಂತೆಯೇ ತ ಈಗ ಕರಾಳ ರೂಪವನ್ನು ಹೊಂದಿದಳು ಅವಳ ದೇಹವು ಹತ್ತು ಯೋಜನಗಳಷ್ಟು ಸುತ್ತಳತೆಯುಳ್ಳದ್ದಾಗಿತ್ತು ಅವಳ ಬಹಳ ಭಯಂಕರವಾದ ರಾಕ್ಷಸಿಯ ದೇಹವನ್ನು ನೋಡಲಾರದೆ ಜನರು ಕಣ್ಣುಗಳನ್ನು ಮುಚ್ಚಿಕೊಂಡೇ ಓಡಿಹೋದರು ರಾಕ್ಷಸರು ಬದುಕಿರುವಾಗಲೇ ವಿಕಾರರೂಪಿಗಳು ಸತ್ತ ಮೇಲೆ ಮತ್ತೆಷ್ಟು ವಿಕಾರವಾಗಿರಬಹುದು ನೀವೇ ಆಲೋಚಿಸಿ ಉತ್ಸಾಹಿಗಳಾದ ಕೆಲವು ಹುಂಬರು ರಾಕ್ಷಸಿಯೋರ್ವಳು ಅದಿತಿಯಂತೆ ಬಂದು ಗಜಾನನಿಂದ ಹತನಾಗಿ ಬಿದ್ದಿದ್ದಾಳೆ ಎಂಬುದನ್ನು ಕೇಳಿದೊಡನೆಯೇ ಓಡೋಡಿ ಬಂದು ಅಲ್ಲಿ ನೆರೆದರು ಜನರ ಮನೋವೃತ್ತಿಯೇ ಬಹಳ ವಿಚಿತ್ರ ಕೆಲವರು ಹೆದರುವರು ಮತ್ತೆ ಕೆಲವರು ಅದನ್ನೇ ವಿನೋದವೆಂದು ತಿಳಿಯುವರು ಇದುವರೆಗೂ ಅಲ್ಲೇ ಇದ್ದ ಜನರು ರಾಕ್ ಜನರ್ ಅಲ್ಲೇ ಇದ್ದ ಜನರು ರಾಜನು ಅವಳನ್ನು ನೋಡಿ ಬಹಳ ವಿಸ್ಮಯಗೊಂಡರು ಆಗ ಜನರು ತಮ್ಮಷ್ಟಕ್ಕೆ ತಾವೇ ಹೀಗೆ ಮಾತನಾಡಿಕೊಂಡರು ನಾವು ಇವಳನ್ನು ಕಶ್ಯಪ ಮಹರ್ಷಿಯ ಪತ್ನಿಯಾದ ಅದಿತಿ ದೇವಿ ಎಂದೇ ಇದುವರೆಗೂ ತಿಳಿದಿದ್ದೆವು ಇವಳು ಬಾಲಕನನ್ನು ವಧಿಸಲು ಬಂದ ರಾಕ್ಷಸಿಯು ಕಪಟ ವೇಷದಿಂದ ಇಲ್ಲಿಗೆ ಬಂದಿದ್ದವಳು ಇದನ್ನು ನಾವೇನು ಬಲ್ಲೆವು ಬಾಲಕನಾದ ವಿನಾಯಕನ ತಿಳುವಳಿಕೆಯು ಅತ್ಯಮೋಘವಾದುದು ಇವನ ಶಕ್ತಿ ಸಾಮರ್ಥ್ಯಗಳನ್ನು ನಾವು ಎಷ್ಟು ಸಲ ನೋಡಿ ತಿಳಿದಿದ್ದರೂ ಪದೇ ಪದೇ ಮೋಸ ಹೋಗುತ್ತಲೇ ಇರುವೆವು ಹೀಗೆ ಹೇಳುತ್ತಾ ಸಂತೋಷದಿಂದ ಜನರೆಲ್ಲರೂ ಬಾಲಕನ ಸಮೀಪಕ್ಕೆ ಬಂದರು ವಿನಾಯಕನು ಭ್ರಮರಿಯ ಮೇಲೆ ಕುಳಿತಿದ್ದನಷ್ಟೇ ಅವನನ್ನು ಅಲ್ಲಿಂದ ಮೇಲಕ್ಕೆಬ್ಬಿಸಿದರು ಭ್ರಮರಿಯು ಬಾಲಕನ ಹಿಡಿತಕ್ಕೆ ಸಿಕ್ಕಿ ನರಳುತ್ತಿರುವಾಗ ಯಾರು ಅವಳನ್ನು ಬಿಡಿಸಲು ಹೆಣಗಿದ್ದರೂ ಅವರೇ ಈಗಲೂ ಈ ಬಾಲಕನನ್ನು ಎತ್ತಿಕೊಳ್ಳಲು ಹೋದರು ಈಗ ಬಾಲಕನು ಹೂವಿನಂತೆ ಹಗುರವಾಗಿ ಅವರಿಗೆ ತೋರಿದನು ಹೀಗಂತೂ ಅವರ ಆಶ್ಚರ್ಯಕ್ಕೆ ಪಾರವೇ ಉಳಿಯಲಿಲ್ಲ ತಮ್ಮ ಈ ಎರಡೂ ಅನುಭವಗಳನ್ನು ಅವರು ಇತರರಿಗೆ ಕೂಗಿ ಹೇಳಿ ತಿಳಿಸಿದರು ದುಷ್ಟಳಾದ ಇವಳ ಮೃತ ಕಳೆಯಬರವನ್ನು ಮೊದಲು ಅತ್ತ ತೊಲಗಿಸಿಬಿಡಿ ಎಂದು ಜನರು ಚಿಗುಪ್ಸೆ ಪಟ್ಟು ಸೇವಕರಿಗೆ ಹೇಳಿದರು ಯಾರು ಇತರರಿಗೆ ಕೆಡುಕನ್ನು ಬಗೆಯಲು ಹಾರೈಸುವರು ಅವರ ಬವಣೆ ಅವರ ಹಣೆಯ ಬರಹವೆಲ್ಲ ಹೀಗೆಯೇ ಸರಿ ಎಂದು ನುಡಿದು ಜನರೂ ಕಾಶಿರಾಜನು ಭಗವಂತನಾದ ಮಹಾಗಣಪತಿಯನ್ನು ಭಕ್ತಿಯಿಂದ ಪೂಜಿಸಿದರು ಮತ್ತು ಮನಃಪೂರ್ತಿಯಾಗಿ ಸ್ತೋತ್ರವನ್ನು ಮಾಡತೊಡಗಿದರು ರಾಜಸಭೆಗೆ ಆಗ ಅನೇಕ ಮಹರ್ಷಿಗಳು ಲೋಕಪಾಲಕರು ಬಂದಿದ್ದರು ಧರ್ಮರಕ್ಷಕರಾದ ಹಿಂದಿನ ರಾಜರು ತಮ್ಮ ಸಭೆಗಳಿಗೆ ಎಲ್ಲರನ್ನೂ ಕರೆಸುವಷ್ಟು ಪುಣ್ಯಶಾಲಿಗಳಾಗಿದ್ದರು ಇರಲಿ ಅವರೆಲ್ಲರಿಗೂ ಅವರೆಲ್ಲರೂ ಬಹಳ ಭಕ್ತಿಯಿಂದ ದೇವನನ್ನು ಹೀಗೆಂದು ಸ್ತುತಿಸಲಾರಂಭಿಸಿದರು ಋಷಿಯಾದಿಗಳು ಹೇಳುತ್ತಾರೆ ಭಗವನ್ ನೀನು ದೇವತೆಗಳಿಗೂ ಮನುಷ್ಯರು ಸರ್ಪಗಳು ರಾಕ್ಷಸರು ಯಕ್ಷರು ಗಂಧರ್ವರು ಬ್ರಾಹ್ಮಣ ಆದಿ ಚತುಷ್ಟಯದವರು ಆನೆ ಕುದುರೆ ರಥ ಪಕ್ಷಿ ಇವು ಭೂತ ಭವಿಷ್ಯದ್ ವರ್ತಮಾನ ಕಾಲಗಳು ದರ್ಶನ ಸ್ಪರ್ಶ ಶ್ರವಣ ರಸನ ಘ್ರಾಣ ಮೊದಲಾದ ಎಲ್ಲದಕ್ಕೂ ಕಾರಣರಾದಂತಹ ಇಂದ್ರಿಯಗಳು ಹರ್ಷ ಶೋಕ ದುಃಖ ಸುಖ ಮೋಹ ಮುಂತಾದ ಎಲ್ಲ ಬಗೆಯ ಭಾವಗಳಿಗೂ ಸ್ವರ್ಗ ಪಾತಾಳ ಈ ಲೋಕಗಳು ಪೃಥಿವಿ ಜಲಧಿ ಇವು ನಕ್ಷತ್ರಗಳು ಗ್ರಹಗಳು ಪಿಶಾಚಗಳು ವಿರುದ್ಧ ಅಂದರೆ ಶಾಖೋಪಶಾಖೆ ಬೆಳೆದು ಹಬ್ಬಿರುವಂತಹ ಬಳ್ಳಿಗಳು ಇವುಗಳಿಗೂ ವೃಕ್ಷಗಳು ನದಿಗಳು ಪುರುಷರು ಸ್ತ್ರೀಯರು ಹುಡುಗರು ಸ್ಥಿತಿ ಮತ್ತು ಲಯ ಇವೆಲ್ಲಕ್ಕೂ ಮೂಲಕ ಮೂಲ ಕಾರಣನಾದ ಭಗವಂತನೇ ನಿನಗೆ ವಂದನೆಗಳು ತಿರಿಯ ನೀನು ಒಡೆಯ ಇಂತಹ ನಿನಗೆ ಪ್ರಣಾಮಗಳು ತತ್ವಜ್ಞಾನವನ್ನು ಬೋಧಿಸುವ ಜಗದ್ಗುರುವೇ ನಿನಗೆ ನಮಸ್ಕಾರಗಳು ಜಗತ್ತಿನ ಪರಿಪಾಲನೆಯ ಹೊಣೆಯನ್ನು ಹೊತ್ತಿರುವ ಸಾಕ್ಷಾ ನಾರಾಯಣ ಸ್ವರೂಪನು ನೀನು ನಿನ್ನನ್ನು ವಂದಿಸುವೆವು ಜಗದವಸಾನ ಕಾಲದಲ್ಲಿ ಕಾಲರುದ್ರನ ರೂಪದಿಂದ ಮೆರೆವ ಪರಮೇಶ್ವರನೇ ನಿನಗೆ ಪ್ರಣಮಿಸುತ್ತೇವೆ ನಿನ್ನ ಮಾಯೆಯು ಪ್ರಾಣಿವರ್ಗದ ಕರ್ಮ ಕರ್ಮ ಪರಿಪಾಕಕ್ಕನುಗುಣವಾಗಿ ಸೃಷ್ಟ್ಯೋನ್ಮುಖವಾಗಿರುವಾಗ ಅದರ ಶುದ್ಧ ಸತ್ವ ಭಾಗದಲ್ಲಿ ನೀನು ಪ್ರತಿಫಲಿಸಿ ಚತುರ್ಮುಖ ಆದಿಜೀವನೆನಿಸುವೆ ಅಂದರೆ ಯಾವಾಗ ಸೃಷ್ಟಿ ಆರಂಭ ಶುರುವಾಗ ಆರಂಭವಾಗುತ್ತದೋ ಆಗ ಚತುರ್ಮುಖ ಬ್ರಹ್ಮನ ಸ್ವರೂಪದಲ್ಲಿರುವೆ ವಿಶ್ವಕುಟುಂಬಿ ನಿನಗೆ ಪ್ರಣಮಿಸುವೆವು ನೀನು ಸ್ವಯಂ ನಿರೂಪನಾದರೂ ಭಜಕರ ಅಂದರೆ ಯಾರು ಪೂಜಿಸುವರೋ ಅವರ ಭಾವನೆಗಳಿಗೆ ಅನುಗುಣವಾಗಿ ನಾನಾ ಬಗೆಯ ರೂಪಗಳಿಂದ ತೋರುವೆ ಸರ್ವವ್ಯಾಪಿಯಾದ ವಿಶ್ವಾದ ವಿಶ್ವಾಧಾರನೆ ನಿನಗೆ ಅನೇಕ ನಮಸ್ಕಾರಗಳು ನಿನ್ನ ಅಖಂಡ ಚಿನ್ಮಯ ಸ್ವರೂಪವನ್ನು ಅಳವಡಿಸಿಕೊಂಡ ಮಹಾಸತ್ವಶೀಲರಿಗೆ ಒಡನೆಯೇ ನೀನು ಮುಕ್ತಿ ಸಾಮ್ರಾಜ್ಯ ಪದವಿಯನ್ನು ಅನುಗ್ರಹಿಸುವೆ ಶ್ರೇಯಾಂಸಿ ಬಹು ವಿಜ್ಞಾನಿ ಎಂದರೆ ಶ್ರೇಯಸ್ಸು ಸಾಧನೆಗಳಿಗೆ ಹೆಚ್ಚಾಗಿ ವಿಘ್ನಗಳು ಬಂದೇ ಬರುವವು ಶ್ರೇಯಸ್ಸನ್ನು ಸಾಧಿಸುವ ಸಾಧಕರ ಸಾಧನೆಗೆ ಬರುವ ಇಂತಹ ವಿಘ್ನಗಳನ್ನೆಲ್ಲ ನಿಮಿಷ ಮಾತ್ರದಲ್ಲಿ ಪರಿಹರಿಸಬಲ್ಲೆ ನಿನ್ನ ಚರಣಾಂಬುಜಗಳಿಗೆ ಪ್ರಣತಿಗಳು ನಿನ್ನನ್ನು ಭಜಿಸದೆ ಅಜ್ಞಾನದಿಂದಲೂ ಸೊಕ್ಕಿನಿಂದಲೂ ಮೆರೆವ ಪಾಮರರಿಗಾಗಿ ನೀನು ಮರುಗುವೆ ಮತ್ತು ಅಪರಿಹಾರ್ಯವಾಗಿ ತೋರಿಬರುವಂತಹ ತೊಂದರೆಗಳನ್ನು ಅವರಿಗೆ ತಂದೊಡ್ಡಿ ಅವರ ಸೊಕ್ಕನ್ನು ಅಡಗಿಸಿ ಅವರನ್ನೂ ಉತ್ತಮ ಭಕ್ತರನ್ನಾಗಿ ಮಾಡುವೆ ನಿನ್ನ ಚರಣಾರವಿಂದಗಳಿಗೆ ನಮಸ್ಕಾರಗಳು ನಿನಗೆ ಭಕ್ತರೆಂದರೆ ಪಂಚಪ್ರಾಣಗಳಷ್ಟು ಪ್ರೀತಿ ಭಕ್ತವರದ ನಿನಗೆ ವಂದಿಸುವೆವು ಆದಿ ದೈವತ ಅಂದರೆ ದೈವಿಕ ಸ್ವರೂಪದ ಆದಿಭೂತ ಅಂದರೆ ಭೌತಿಕ ಸ್ವರೂಪದ ಸ್ವರೂಪಗಳಿಗೂ ಸಹ ಸ್ವರೂಪನು ನೀನು ಆಧ್ಯಾತ್ಮಿಕಾದಿ ದುಃಖತ್ರಯವನ್ನು ನಾಶಪಡಿಸತಕ್ಕವನು ನಿನಗೆ ನಮಸ್ಕಾರಗಳು ನೀನು ಸಕಲ ವಿಧ ಉತ್ಪಾತಗಳನ್ನು ಪರಿಹರಿಸತಕ್ಕವನು ಲೀಲೆಗಾಗಿಯೇ ಅನೇಕಾನೇಕ ರೂಪಗಳಿಂದ ತೋರಿಬರುವವನು ನಿನಗೆ ಪ್ರಣಾಮಗಳು ಜಗತೀ ತಲವರ್ತಿ ಅಂದರೆ ಸರ್ವ ಜಗತ್ತಿನ ತಳದಿಂದ ಹಿಡಿದು ಮೇಲಿನವರೆಗೂ ಎಲ್ಲ ಕಡೆಗೂ ಸಕಲ ವಸ್ತುಗಳಲ್ಲಿಯೂ ನೀನು ಹಾಸುಹೊಕ್ಕಾಗಿರವೆ ಅಂತರ್ಯಾಮಿಯೇ ನಿನ್ನನ್ನು ಪ್ರಣಮಿಸುವೆವು ನಿನ್ನ ಸಾನ್ನಿಧ್ಯವಿರುವುದರಿಂದಲೇ ಜಡವೂ ಸಹ ಚೈತನ್ಯವನ್ನು ಹೊಂದುವುದು ಸರ್ಪವನ್ನು ಚೇತನಗೊಳಿಸುವ ಇಂತಹ ಮೂರ್ತಿಗೆ ನಮಸ್ಕರಿಸುವೆವು ಅದಿತಿ ದೇವಿಯ ಗರ್ಭವಾರ್ಧಿ ಸುಧಾಕರ ಹೇ ವಿನಾಯಕ ನಿನಗೆ ನಮಸ್ಕರಿಸುವೆವು ನೀನು ಸಚ್ಚಿದಾನಂದ ಸ್ವರೂಪನು ಆದಾಗ್ಯೂ ಕಶ್ಯಪ ಅದಿತಿಯರ ಬೇಡಿಕೆಯನ್ನು ಈಡೇರಿಸಲು ಮತ್ತು ಮಿತಿಮೀರಿದ ಈ ಭೂಭಾರವನ್ನು ಹರಣ ಮಾಡಲು ಕಶ್ಯಪನಿಗೆ ಪುತ್ರನೆನಿಸಿರುವೆ ವಿಭೂತಿ ಪುರುಷ ನಿನಗೆ ವಂದಿಸುವೆವು ಅಚಿಂತ್ಯ ರಚನಾತ್ಮಕ ಶಕ್ತಿಯುಳ್ಳ ಮಾಯಗೂ ನೀನು ಅಧೀಶನು ನಿನ್ನ ವಿಕ್ರಮವು ಇಷ್ಟೇ ಎಂದು ಪರಿಗಣಿಸಲು ನಮ್ಮಿಂದಾಗಲಿ ಯಾರಿಂದಲೇ ಆಗಲಿ ಸಾಧ್ಯವಿಲ್ಲ ನೀನೇ ಮೂಲ ಮಾಯಾವಿ ಮಾಯಾವಿದ್ಯೆಗಳಲ್ಲಿ ಕುಶಲರೆನಿಸಿಕೊಂಡು ಮೆರವೇ ಕ್ಷುದ್ರ ಮಾಯವೇತ್ತರನ್ನು ಮುಗ್ಧಗೊಳಿಸುವ ಪರಮ ಮಾಯಾಮಿಯಾಗಿರುವೆ ನಿನ್ನ ಭಜಕರಿಗೆ ಯಾವ ಯಾವ ರೀತಿಯಿಂದಲೂ ಮಾಯೆಯು ಮುಸುಕದಂತೆ ನೋಡಿಕೊಂಡು ಅವರನ್ನು ಉದ್ಧರಿಸುವವನು ನೀನೇ ವಿಚಿತ್ರವಾಗಿರುವ ಈ ಜಗತ್ತಿನ ಕಾರ್ಯಗಳಿಗೆ ಮೂಲಾಧಾರವಾದ ಮಾಯಗೂ ನೀನೇ ಆಧಾರನಾಗಿರುವೆ ನಿನ್ನ ಹಿನ್ನೆಲೆಯ ಕುಸುವಿನಿಂದಲೇ ಮಾಯೆಯು ಮನಸ್ಸಿ ಕುಣಿಯುತ್ತಲಿದೆ ಸರ್ವಾಧಾರನಾದ ಪ್ರಭೋ ವಿಶ್ವವಂದ್ಯ ನಿನಗೆ ಅನಂತಾನಂತ ವಂದನೆಗಳು ಬ್ರಹ್ಮದೇವರು ಹೇಳುತ್ತಾರೆ ಮನಃಪೂರ್ವಕವಾಗಿ ಪ್ರೇಮಾದರ ಭಕ್ತಿಗಳಿಂದಲೂ ಭಗವಂತನನ್ನು ಹೀಗೆ ಸ್ತುತಿಸಿದ ಬಳಿಕ ಬಂದಿದ್ದ ದಿಕ್ಪಾಲಕರು ಮಹರ್ಷಿಗಳು ಮತ್ತು ಇತರರು ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು ಭಗವಂತನ ವಿನೋದಗಳನ್ನು ಕಣ್ಣಾರೆ ಕಂಡ ಅವರಿಗೆ ಆ ದೃಶ್ಯವು ಚಿರಕಾಲ ಅವರ ಮೆದುಳಿನಿಂದ ಅಳಿಸಲಾಗಲಿಲ್ಲ ನಗರದ ಆರೋಗ್ಯ ರಕ್ಷಣಾಧಿಕಾರಿಗಳು ಬಂದು ಅಲ್ಲಿ ಸತ್ತು ಬಿದ್ದಿದ್ದ ರಾಕ್ಷಸಿಯ ದೇಹವನ್ನು ಊರಿನಿಂದಾಚೆಗೆ ಬಿಸುಡಿಸಿದರು ಆದರೆ ಅದನ್ನು ತುಂಡು ತುಂಡಾಗಿ ಕತ್ತರಿಸಿಯೇ ಆಚೆಗೆ ಸಾಗಿಸಬೇಕಾಯಿತು ಅಷ್ಟು ಬೃಹದಾಕಾರವುಳ್ಳದ್ದು ಅವಳ ದೇಹ ದೇವತೆಗಳು ಋಷಿಗಳು ಎಲ್ಲರೂ ಸೇರಿ ಬಹಳ ಭಕ್ತಿಯಿಂದ ಪಠಿಸಿದ ಈ ಸ್ತೋತ್ರ ರತ್ನವನ್ನು ಭಾಗ್ಯಶಾಲಿಯಾದ ಯಾವ ನರನು ದಿನದ ಮೂರೂ ಸಂಧಿಗಳಲ್ಲೂ ಶ್ರದ್ಧಾನ್ವಿತನಾಗಿ ಜಪಿಸುವನೋ ರಾಗವಾಗಿ ಹಾಡಿ ನಲಿಯುವನು ಅವನಿಗೆ ಉತ್ಪಾತಗಳ ಅಂಜಿಕೆಯೂ ತೊಲಗುವುದು ಹೆಚ್ಚೇಕೆ ಉತ್ಪಾತಗಳ ಹೆಸರೇ ಇರುವುದಿಲ್ಲ ಆ ಮಾನವನ ಉದ್ಯಮಗಳಲ್ಲಿ ಯಾವುದೊಂದು ವಿಘ್ನವೂ ಅಡ್ಡಬರುವುದಿಲ್ಲ ಭೂತ ಪ್ರೇತ ಪಿಶಾಚಾದಿಗಳ ಭಯಕ್ಕಂತೂ ಅವಕಾಶವೇ ಇರುವುದಿಲ್ಲ ಇದನ್ನು ಪ್ರತಿ ದಿವಸ ಮೂರು ವೇಳೆ ಭಕ್ತಿಯಿಂದ ಪಠಿಸುವವನು ಸಕಲ ಕಾಮನೆಗಳನ್ನು ನಿರಾಯಾಸವಾಗಿ ಹೊಂದುತ್ತಾನೆ ಅವನನ್ನು ಎಂತಹ ವಿಪತ್ತುಗಳೇ ಮುತ್ತಿರಲಿ ಪುಣ್ಯಶಾಲಿಯಾದ ವ್ಯಾಸ ಕೇಳು ಜಗದ್ರಕ್ಷಕನಾದ ಭಗವಾನ್ ವಿನಾಯಕನೇ ಸಾಕ್ಷಾತ್ ಪ್ರಕಟನಾಗಿ ಆ ವಿಪತ್ ಪರಂಪರೆಯನ್ನೆಲ್ಲ ಪರಿಹರಿಸಿ ಇವನನ್ನು ಸರ್ವದಾ ಸಂರಕ್ಷಿಸುವನು ಇಲ್ಲಿಗೆ ಗಣೇಶ ಪುರಾಣದ ಉತ್ತರಖಂಡ ಬಾಲಚರಿತ್ರೆಯಲ್ಲಿ ಭ್ರಮರೀವಧೆ ಎಂಬಲ್ಲಿಗೆ ಇಪ್ಪತ್ತೊಂದನೆಯ ಅಧ್ಯಾಯದ ಅನುವಾದವು ಮುಗಿದುದು ಈ ರೀತಿಯಾಗಿ ಅನ್ ಯಾವ ಅಂಬಾಸುರನ ತಾಯಿ ಭ್ರಮರೆಯು ತನ್ನ ಮಗನು ಮಗನ ರುಂಡವನ್ನು ಕಂಡು ರೋಧಿಸುತ್ತಾ ಗಣೇಶನ ರುಂಡವನ್ನೇ ತಂದು ನಿನ್ನೊಡನೆ ಸೇರಿಸಿ ಅದು ಒಟ್ಟಿಗೆ ನಾನು ಸಮ ಮ ಒಟ್ಟಿಗೆ ಸಂಸ್ಕಾರ ಮಾಡುತ್ತೇನೆಂದು ಆವೇಶದಿಂದ ಹೊರಟವಳು ಕೊನೆಗೆ ಜಾಣ್ಮೆಯನ್ನು ಉಪಯೋಗಿಸಿ ಅದಿತಿಯ ಸ್ವರೂಪದಲ್ಲಿ ಬಂದು ಕೃತ್ರಿಮವಾಗಿ ಕೃತಕವಾಗಿ ಭಗವಂತನನ್ನು ಪ್ರೀತಿಸುವಂತೆ ನಾಟಕವಾಡುತ್ತಿರುವಾಗ ಹಾವಳ ಕೃತ್ರಿಮತೆಯನ್ನು ಅವಳ ಕಪಟತೆಯನ್ನು ಭಗವಂತ ಅರಿಯದಿರುವನೆ ಭಗವಂತ ಅವಳ ಸೊಂಟವನ್ನೇರಿ ಕೊನೆಗೆ ಅವಳ ಮೇಲೆ ಬಿದ್ದು ನಂತರ ತನ್ನ ಕಾಲುಗಳಿಂದ ಅವಳ ಕತ್ತನ್ನು ಹಿಸುಕಿ ಅವಳನ್ನು ಕೂಡ ಸಂಹಾರ ಮಾಡುತ್ತಾನೆ ಈ ಸಂದರ್ಭದಲ್ಲಿ ಋಷಿಗಳು ದಿಕ್ಪಾಲಕರು ಬಂದು ಆಡಿದ ಸ್ತೋತ್ರಗಳು ಪರಮಪ್ರಸಿದ್ಧವಾಗಿವೆ ಯಾವ ಉತ್ಪಾತಗಳು ಸಂಭವಿಸದಂತೆ ನಮ್ಮ ಕಾರ್ಯದಲ್ಲಿ ವಿಘ್ನಗಳೇ ಆಗದಂತೆ ಎದುರುಬಾರದಂತೆ ಮಾಡುವಂತಹ ವಿಶಿಷ್ಟವಾದಂತಹ ಸ್ತೋತ್ರವದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ